ವೀಕ್ಷಕರೇ, ಸಮಸ್ತ ಆಯುಷ್ ವಾಹಿನಿಯ ಎಲ್ಲಾ ವೀಕ್ಷಕರಿಗೂ ನಮ್ಮ ಹೋಮಿಯೋಪತಿ ಅಡ್ವಾನ್ಸ್ ಹೆಲ್ತ್ ಕೇರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ಅಂಬಿಕಾ. ವೀಕ್ಷಕರೇ, ನಮ್ಮ ಕಾಲುಗಳು ನಮ್ಮ ಜೀವನದಲ್ಲಿ ಬೇಕಾಗಿರ್ತಕ್ಕಂಥ ಬಹುಮುಖ್ಯವಾದ ಅಂಗ, ಆಧಾರ ಸ್ತಂಭಗಳು ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಯಾಕಂದ್ರೆ ನಾವು ಎಲ್ಲೇ ಹೋಗ್ಬೇಕು, ಚಲನೆ ಮಾಡಬೇಕು ಅಂತಂದಾಗ ನಮಗೆ ಕಾಲುಗಳ ಅವಶ್ಯಕತೆ ಅತಿ ಹೆಚ್ಚಾಗಿರುತ್ತೆ. ಈ ಒಂದು ಕಾಲುಗಳಲ್ಲಿ ಕಂಡು ಬರ್ತಕ್ಕಂಥ ಆರೋಗ್ಯದ ಸಮಸ್ಯೆಗಳ ಬಗ್ಗೆ ನಾವು ಇಂದಿನಿಂದ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಇದ್ವಿ. ಸಂಧಿವಾತ, ಸಾಮಾನ್ಯವಾಗಿ ಸಂಧಿಗಳಲ್ಲಿ ನೋವುಂಟು ಆಗುವಂಥದ್ದು ಮತ್ತೆ ಉರಿಯೂತ ಕಂಡು ಬರುವಂಥದ್ದು, ಇದನ್ನ ಸಂಧಿವಾತ ಅಂತ ಹೇಳಿ ಕರಿತೀವಿ. ಸಂಧಿವಾತ ಯಾವೆಲ್ಲ ಕಾರಣಕ್ಕೆ ಉಂಟಾಗುತ್ತೆ, ಸಂಧಿವಾತಕ್ಕೆ ಸಾಮಾನ್ಯವಾಗಿ ಪ್ರೀ ಸಿಂಪ್ಟಮ್ಸ್ ಅಂತ ನಾವೇನು ಹೇಳ್ತೀವಿ, ಆರ್ಥರೈಟಿಸ್, ಆ ಸಿಂಪ್ಟಮ್ಸ್ಗಳು ಹೇಗಿರುತ್ತೆ, ಸಂಧಿವಾತದ ಮುನ್ಸೂಚನೆ ಇದೇ ಒಂದು ಪರ್ಟಿಕ್ಯುಲರ್ ರೀಸನ್ ಆಗಿರ್ಬೋದಾ, ಕಾರಣಗಳ ಬಗ್ಗೆ ಮಾತನಾಡೋಣ, ಚಿಕಿತ್ಸೆಯ ಬಗ್ಗೆ ತಿಳಿಸ್ಕೊಡ್ತೀವಿ. ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರಿ. ಯಾರಿಗಾದರೂ ಈ ಒಂದು ಸಮಸ್ಯೆ ಕಂಡು ಬಂದಲ್ಲಿ ನೀವು ಕೂಡ ನಿರುಪಸಾರ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಕರೆ ಮಾಡುವಂಥ ದೂರವಾಣಿ ಸಂಖ್ಯೆ ಬರ್ತಾ ಇದೆ ಆಯುಷ್ ಟಿವಿ ಸ್ಕ್ರೀನ್ ಮೇಲೆ, ಮುಜುಗರ ಪಟ್ಕೊಬಿಡಿ. ಯಾವುದೇ ರೀತಿಯಾದಂಥ ಆರೋಗ್ಯದ ಸಮಸ್ಯೆ ಆಗಿದ್ರೂ ಕೂಡ ತೊಂದರೆ ಇಲ್ಲ, ತಮ್ಮ ಒಳಗೆ ಅಷ್ಟದು ಕಾಂಪ್ಲಿಕೇಶನ್ ಸ್ಟೇಜ್ಗೆ ಹೋಗೋದಕ್ಕೆ ಶುರುವಾಗುತ್ತೆ, ಪ್ರಾರಂಭಿಕ ಹಂತದಲ್ಲಿ ಚಿಕಿತ್ಸೆಯನ್ನು ತೆಗೆದುಕೊಂಡ್ರೆ ಖಂಡಿತವಾಗ್ಲೂ ಈ ಒಂದು ಸಮಸ್ಯೆಯಿಂದ ಹೊರಗಡೆ ಬರ್ಬೋದು. ಹಾಗಿದ್ರೆ ನಮ್ಮ ಹೋಮಿಯೋಪತಿ ಚಿಕಿತ್ಸೆ ಹೇಗೆ ಫಲಿತಾಂಶವನ್ನು ಕೊಡುತ್ತೆ, ಆರ್ಥರೈಟಿಸ್ ಅನ್ನುವಂಥ ಸಮಸ್ಯೆಗೆ ತಿಳ್ಕೊಳ್ಳೋಣ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಇಂದಿನ ದಿನದ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಕಲ್ಪನೆ ಅವರು. ಬನ್ನಿ, ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಮೊದಲನೇದಾಗಿ ಈ ಒಂದು ಸಂಧಿವಾತ ಅನ್ನುವಂಥದ್ದು ಸಾಮಾನ್ಯವಾಗಿ ಚಿಕ್ಕ ಮಕ್ಕಳಲ್ಲೂ ಕೂಡ ಕಂಡು ಬರ್ತಾ ಇದೆ. ಸಾಮಾನ್ಯವಾಗಿ ನಾವು ಹೇಳ್ತಿದ್ವಿ ವಯಸ್ಸಾದವರಲ್ಲಿ ಮಾತ್ರ ಈ ಸಮಸ್ಯೆ ಕಂಡು ಬರ್ತಾ ಇತ್ತು, ಕ್ಯಾಲ್ಶಿಯಂ ಡಿಫಿಷಿಯನ್ಸಿ ಇರ್ಬೋದು, ಅಥವಾ ಅವರೇನೋ ಯುವಕರಾಗಿದ್ದಾಗ ಅಥವಾ ವಯಸ್ಕರಿದ್ದಾಗ ತುಂಬ ನಡೆದಾಡಿರ್ತಾರೆ, ಓಡಾಡಿರ್ತಾರೆ, ತುಂಬ ಬಳಕೆ ಅತಿ ಹೆಚ್ಚಾಗಿರುತ್ತೆ, ಅದಕ್ಕೆ ಬರ್ತಿತ್ತು ಅಂತ ಹೇಳ್ತಾರೆ. ಆದರೆ ಇವಾಗ ಚಿಕ್ಕ ಮಕ್ಕಳಲ್ಲೂ ಕೂಡ ಕಂಡು ಬರ್ತಿದೆ. ಮೊದಲನೇದಾಗಿ ಸಂಧಿವಾತ ಅಂದರೆ ಏನು? ಸೊ ಸಾಮಾನ್ಯವಾಗಿ ನಾವು ಇಂಗ್ಲೀಷ್ನಲ್ಲಿ ಹೇಳ್ತಾ ಇರ್ತೀವಿ ಅರ್ಥ್ರೈಟಿಸ್ ಅಂತ ಹೇಳ್ತಾ ಹೋಗ್ತಾರೆ, ರೊಮ್ಯಾಟೋಯ್ಡ್ ಅರ್ಥ್ರೈಟಿಸ್, ಸೋ ಮೆನಿ ಅರ್ಥ್ರೈಟಿಸ್ ನಾವು ಡೇಸ್ ಹೇಳ್ತಾ ಇರ್ತಾರೆ. ಸೊ ಕನ್ನಡದಲ್ಲಿ ನಾವು ಸಂಧಿವಾತ ಅಂತ ಕರಿತಾ ಹೋಗ್ತೀವಿ. ಖಂಡಿತ ಸಂಧಿವಾತ ಅಂತಂದರೆ ಇಟ್ ಈಸ್ ಅ ಜಾಯಿಂಟ್ ಇನ್ಫ್ಲಾಮೇಷನ್ ಅಂತ ಹೇಳ್ಬೋದು. ಸೊ ಮೂಳೆಗಳ ನೋವು ಅಂತ ಹೇಳ್ತಾ ಹೋಗ್ತೀವಿ. ಮೂಳೆಗಳು ಬೋನ್ಸ್ ಅಂತ ಎಲ್ಲರ ದೇಹದಲ್ಲೂ ಇರ್ತಾ ಹೋಗುತ್ತೆ. ಸೊ ಮೋನೋಕುಲಾರ್ ಅಂತ ಹೇಳ್ತೀವಿ, ಬೈಕುಲಾರ್ ಅಂತ ಹೇಳ್ತೀವಿ. ಆರ್ಟಿಕ್ಯುಲೇಷನ್, ಇವಾಗ ಏನಾದರೂ ಒಂದು ಜಾಯಿಂಟ್ ಫಾರ್ಮೇಷನ್ ಆಗಬೇಕು ಅಂದರೆ ಎರಡು ಮೂಳೆಗಳು ಅಟ್ಯಾಚ್ ಆಗಿರಬೇಕು, ಕನೆಕ್ಟ್ ಆಗಿರಬೇಕು ಅಂತ ಹೇಳ್ತಾ ಹೋಗ್ತೀವಿ. ಸೊ ಕನೆಕ್ಟೆಡ್ ಟು ಈಚ್ ಅದರ್ ಅಂದಾಗ ಅದನ್ನು ನಾವು ಆರ್ಟಿಕ್ಯುಲೇಷನ್ ಅಂತ ಹೇಳ್ತಾ ಹೋಗ್ತೀವಿ, ಅಥವಾ ಜಾಯಿಂಟ್ ಫಾರ್ಮೇಷನ್ ಅಂತ ಹೇಳ್ತಾ ಹೋಗ್ತೀವಿ. ಬರೀ ಮೂಳೆಗಳಷ್ಟೇ ಇನ್ವಾಲ್ವ್ ಆಗೋದಿಲ್ಲ, ಇಲ್ಲಿ ಖಂಡಿತ ಬೇರೆ ಥರದ ಸ್ಟ್ರಕ್ಚರ್ಸ್ ಆಗಿರಬಹುದು. ಮಾರ್ಫೋಲಜಿ ನಾವು ನೋಡಿದಾಗ ಕಾರ್ಟಿಲೇಜಸ್ ಅಂತ ಹೇಳ್ತೀವಿ, ಟೆಂಡಾನ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಈ ಥರ ಎಲ್ಲ ನಮಗೆ ಹೆಲ್ಪ್ ಆಗ್ತಾ ಬರುತ್ತೆ ಜಾಯಿಂಟ್ ಫಾರ್ಮೇಷನ್ ಆಗೋಕ್ಕೆ. ಸೊ ಜಾಯಿಂಟ್ಸ್ಗಳಲ್ಲಿ ಉರಿಯೂತ ಯಾವಾಗ ಕಂಡು ಬರುತ್ತೆ, ಇನ್ಫ್ಲಾಮೇಷನ್ ಯಾವಾಗ ಕಂಡು ಬರುತ್ತೆ, ಅದನ್ನು ನಾವು ಅರ್ಥ್ರೈಟಿಸ್ ಅಂತ ಕರೆಯೋದು, ಅಥವಾ ಸಂಧಿವಾತ ಅಂತ ಕರಿತಾ ಹೋಗ್ತೀವಿ. ಸೊ ಈ ಜಾಯಿಂಟ್ ಪೇನ್ ಅನ್ನೋದು ಸೊ ಯಾವ ಏಜ್ ವಯಸ್ಕರಲ್ಲಿ ಬರುತ್ತೆ ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ. ಸೊ ಮುಂಚೆ ನಾವು ನೋಡಿದಾಗ ಇಟ್ ಈಸ್ ಹೇಳಿದಾಗ ಏಜ್ ರಿಲೇಟೆಡ್ ಕಾಂಪ್ಲಿಕೇಶನ್ಸ್ ಅಂತ ಹೇಳ್ತಾ ಇದ್ವಿ ನಾವು ಅಡೇಸ್, ನೀವು ಹೇಳಿದಂಗೆ. ಸೊ ಮಕ್ಕಳಲ್ಲಿ ಕೊಡ್ತಾ ಇದೆ ಅಂತ ಹೇಳ್ತಾ ಹೋಗ್ಬೋದು, ವಯಸ್ಕರಲ್ಲೂ ಯಂಗ್ಸ್ಟರ್ಸಲ್ಲೂ ಬರ್ತಾ ಇದೆ ಅಂತ ಕೂಡ ಹೇಳ್ತಾ ಹೋಗ್ಬೋದು. ಸೊ ಏಜ್ ಲಿಮಿಟೇಷನ್ಸ್ ಕೂಡ ನಾವು ನೋಡಿದಾಗ ತುಂಬಾ ಅರ್ಲಿ ಏಜ್ ಪಿರಿಯಡ್ಗಳಲ್ಲಿ ಬರ್ತಾ ಇದೆ. ಆ್ಯಂಡ್ ಏಜ್ ರಿಲೇಟೆಡಲ್ಲಿ ನೋಡಿದಾಗ ಏಜ್ ರಿಲೇಟೆಡ್ ಕಂಪ್ಲೇಂಟ್ಸ್ ಆಗಿರುತ್ತೆ ಆರ್ಥ್ರೈಟಿಸ್ ಅಂತ ನೋಡ್ತಾ ಹೋಗ್ತೀವಿ. ಸೊ ಮೇಲ್ ಫಿಮೇಲ್ಸಲ್ಲಿ ನಾವು ನೋಡಿದಾಗ ಹೆಚ್ಚಾಗಿ ನಾವು ಫಿಮೇಲ್ಸಲ್ಲಿ ಕಂಡು ಬರ್ತಾ ಇದೆ ಅಂತ ಕೂಡ ನಾವು ಹೇಳ್ತಾ ಹೋಗ್ಬೋದು. ಯಾಕಂದರೆ ಅರ್ಲಿ ಏಜ್ ಪಿರಿಯಡ್ಗಳಲ್ಲಿ ನಾವು ನೋಡಿದಾಗ ಫಿಮೇಲ್ಸಲ್ಲಿ ಸೋ ಮೆನಿ ಆರ್ಥ್ರೈಟಿಸ್, ನಾವು ಟೈಪ್ಸ್ಗಳ ಬಗ್ಗೆ ಮಾತಾಡಿದಾಗ ಸೋ ಮೆನಿ ಆರ್ಥ್ರೈಟಿಸ್ ಫಿಮೇಲ್ಸಲ್ಲಿ ತುಂಬಾ ನೋಡ್ತಾ ಇದ್ದೀವಿ. ಸೊ ಕಂಪೇರ್ ಟು ಮೆನ್ ಅಂತ ಕೂಡ ಹೇಳ್ತಾ ಹೋಗ್ಬೋದು. ಸೊ ಈ ಜಾಯಿಂಟ್ ಇನ್ಫ್ಲಾಮೇಷನ್ ಅನ್ನೋದು ಕೂಡ ಸೊ ಸಂಧಿವಾತ ಅಥವಾ ಅರ್ಥ್ರೈಟಿಸ್ ಸಂಬಂಧಪಟ್ಟಿರುವಂಥದ್ದು. ಬರೀ ಉರಿಯೂತ ಅಷ್ಟೇ ಇರೋದಿಲ್ಲ ಈ ಸಿಂಪ್ಟಮ್ಸಲ್ಲಿ ಅರ್ಥ್ರೈಟಿಸ್ ಅಂದಾಗ, ನಾವು ಸೋ ಮೆನಿ ಸಿಂಪ್ಟಮ್ಸ್ನ ಲಕ್ಷಣಗಳನ್ನು ನೋಡ್ತಾ ಹೋಗ್ಬೋದು ಇದರಲ್ಲಿ. ಸೊ ಇನಿಷಿಯಲಿ ಏನಾಗ್ತಾ ಹೋಗುತ್ತೆ, ಫಟೀಗ್ ಅನ್ನೋದು ಸ್ಟಾರ್ಟ್ ಆಗ್ತಾ ಹೋಗುತ್ತೆ, ಅಂದರೆ ವೀಕ್ನೆಸ್ ಅನ್ನೋದು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ಮೂಳೆಗಳಲ್ಲಿ ನೋವು ಬರುವಂಥದ್ದು, ಮಸಲ್ಸಲ್ಲಿ ನೋವು ಬರುವಂಥದ್ದು, ಸೊ ಈ ಥರ ಸ್ಟಾರ್ಟ್ ಆಗ್ತಾ, ಸೊ ಫೀವರ್ ಅನ್ನೋದು ಕೂಡ ಬರ್ತಾ ಹೋಗುತ್ತೆ ಸಮ್ ಪೇಷಂಟ್ಸಲ್ಲಿ. ಆ್ಯಂಡ್ ಆಫ್ಟರ್ ದಟ್ ಏನಾಗ್ತಾ ಹೋಗುತ್ತೆ ಅಂದರೆ ಟೆಂಡರ್ನೆಸ್ ಅಂತ ಹೇಳ್ತೀವಿ, ಅಂದರೆ ಸ್ವಲ್ಪ ಜಾಯಿಂಟ್ಸ್ಗೆ ಟಚ್ ಮಾಡಿದ್ರೂ ಕೂಡ ನೋವು ಅನ್ನೋದು ಕಾಣಿಸ್ತಾ ಇರುತ್ತೆ. ವಾಮ್ತ್ ಅಂತ ಹೇಳ್ತಾ ಹೋಗ್ತೀವಿ, ಸೊ ಜಾಯಿಂಟ್ಸ್ಗಳ ಸುತ್ತಮುತ್ತ ವಾಮ್ ಫೀಲ್ ಆಗುವಂಥದ್ದು, ಹೀಟ್ ಫೀಲ್ ಆಗುವಂಥದ್ದು ಕಾಣಿಸ್ತಾ ಹೋಗುತ್ತೆ. ಆ್ಯಂಡ್ ಜಾಯಿಂಟ್ ಸ್ಟಿಫ್ನೆಸ್ ಅಂತ ಹೇಳ್ತಾ ಹೋಗ್ತೀವಿ. ಸ್ಟಿಫ್ನೆಸ್ ಅಂದಾಗ ಸೊ ನಾವು ಇವಾಗ ರಿಸ್ಟ್ರಿಕ್ಟೆಡ್ ಮೂಮೆಂಟ್ಸ್ ಅಂತ ಹೇಳ್ತಾ ಹೋಗ್ಬೋದು, ಅಂತಂದರೆ ಸಡನ್ನಾಗಿ ಎದ್ದಾಗ ಸೊ ಓಡಾಡೋಕ್ಕಾಗೋದಿಲ್ಲ, ವಾಕ್ ಮಾಡೋಕ್ಕಾಗೋದಿಲ್ಲ, ಸೊ ಅದನ್ನೆಲ್ಲ ನಾವು ಸ್ಟಿಫ್ನೆಸ್ ಅಂತ ಕರಿತಾ ಹೋಗ್ತೀವಿ. ಸೊ ಅರ್ಲಿ
ಅರ್ಲಿ ಮಾರ್ನಿಂಗ್ ಸ್ಟಿಫ್ನೆಸ್ ತುಂಬಾನೇ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು ಅರ್ಥರೈಟಿಸ್ ಅಲ್ಲಿ. ಅಂದ್ರೆ ಮಾರ್ನಿಂಗ್ ಎದ್ದ ತಕ್ಷಣ ಅವರಿಗೆ ಓಡಾಡೋಕ್ ಆಗೋದಿಲ್ಲ, ಫೋಲ್ಡ್ ಮಾಡೋಕ್ ಆಗೋದಿಲ್ಲ, ಮೂವ್ಮೆಂಟ್ಸ್ ಮಾಡೋಕ್ ಆಗೋದಿಲ್ಲ. ಸೊ ಈ ತರದ ಸಿಂಪ್ಟಮ್ಸ್ ಗಳು ನಾವು ಅರ್ಥರೈಟಿಸ್ ಅಲ್ಲಿ ನೋಡ್ತಾ ಹೋಗ್ಬೋದು. ಸೊ ಇದನ್ನ ಬದಲಾಗಿ ಬೇರೆ ತರದ ಸಿಂಪ್ಟಮ್ಸ್ ಗಳು ಕಾಣಿಸ್ತಾ ಇರುತ್ತೆ ಅರ್ಥರೈಟಿಸ್ ಅಲ್ಲಿ. ಸೊ ಇದು ಅರ್ಥರೈಟಿಸ್ ಗೆ ಸಂಬಂಧಪಟ್ಟಿರೋದ ಅಥವಾ ಇಲ್ವಾ ಅನ್ನೋದು ಕನ್ಫ್ಯೂಷನ್ ಕೂಡ ಇರ್ತಾ ಹೋಗುತ್ತೆ. ಯಾಕಂದ್ರೆ ಸೋ ಮೆನಿ ಪೇಷಂಟ್ಸ್ ನಾವು ನೋಡ್ತಾ ಇರುವಾಗ ಸ್ಪೈನಲ್ ಇಂಜುರೀಸ್, ಸೊ ಬರೀ ಡಿಸ್ಕ್ ಬಲ್ಜ್ ಆಗಿದೆ ಅಥವಾ ಸ್ಲಿಪ್ ಡಿಸ್ಕ್ ಆಗಿದೆ ಅಂತಾನು ಹೇಳ್ತಾ ಹೋಗ್ತಾರೆ. ಸೊ ಅಂಕಲೈಸಿಂಗ್ ಸ್ಪಾಂಡಲೈಟಿಸ್ ಅಂತ ಹೇಳ್ತಾ ಹೋಗ್ಬೋದು, ಲಂಬರ್ ಸ್ಪಾಂಡಲೈಟಿಸ್ ಅಂತ ಹೇಳ್ಬೋದು, ಸರ್ವೈಕಲ್ ಸ್ಪಾಂಡಲೈಟಿಸ್ ಅಂತ ಹೇಳ್ಬೋದು, ಇದನ್ನು ಆರ್ಥರೈಟಿಸ್ಗೆ ಸಂಬಂಧಪಟ್ಟಿರೋದು ಆಗ್ತಾ ಹೋಗುತ್ತೆ. ಓಕೆ. ಸೊ ಮಕ್ಕಳಲ್ಲಿ ನಾವು ನೋಡಿದಾಗ ಕೂಡ ಇನಿಷಿಯಲಿ ಜಾಯಿಂಟ್ ಪೇನ್ಸ್ ಕಂಡು ಬರೋದಿಲ್ಲ. ಸೊ ಇನಿಷಿಯಲಿ ಏನಾಗುತ್ತೆ, ಫೀವರ್ ಬರುವಂಥದ್ದು, ವೀಕ್ನೆಸ್, ಫೆಟಿಗ್ ಬರುವಂಥದ್ದು, ಸೊ ಈ ಥರ ಸಿಂಪ್ಟಮ್ಸ್ಗಳಿಂದ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ಮಸಲ್ ವೀಕ್ನೆಸ್ ಅನ್ನೋದು, ಮೂಳೆಗಳ ವೀಕ್ನೆಸ್ ಅನ್ನೋದು, ಅಥವಾ ಜಾಯಿಂಟ್ ವೀಕ್ನೆಸ್ ಅನ್ನೋದು, ಸೊ ನಾರ್ಮಲ್ ಆಗಿ ಒಂದು ಮೈಲಿ ನಡೆದ್ರೂ ಕೂಡ ಆಯಾಸ ಆಗುವಂಥದ್ದು, ಈ ಥರ ಸಿಂಪ್ಟಮ್ಸ್ಗಳು ನಾವು ಕೂಡ ಅರ್ಥರೈಟಿಸ್ ಅಲ್ಲಿ ನೋಡ್ತಾ ಬರ್ಬೋದು. ಖಂಡಿತ. ಎಸ್ ವೀಕ್ಷಕರೇ, ನಿಮ್ಮಲ್ಲಿಯೂ ಕೂಡ ಸಂಧಿವಾತದ ಸಮಸ್ಯೆಗಳು ಎದುರಾಗಿದ್ದಲ್ಲಿ ನೀವು ಕೂಡ ನಮ್ಮ ಜೊತೆ ಹಂಚಿಕೊಳ್ಬಹುದು. ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಕರೆ ಮಾಡುವ ಮುಖಾಂತರ ತಮ್ಮ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಬಹುದು. ಡಾಕ್ಟರ್ ಕಲ್ಪನಾ ಇದ್ದಾರೆ ನಮ್ಮ ಜೊತೆ, ನುರಿತ ವೈದ್ಯರು. ನಿಮಗೆ ಯಾವುದೇ ರೀತಿಯಾದಂತಹ ಆರೋಗ್ಯದ ಸಮಸ್ಯೆಗಳಿದ್ರೂ ಕೂಡ ಖಂಡಿತವಾಗ್ಲೂ ಅದಕ್ಕೆ ಶಾಶ್ವತವಾದಂತಹ ಪರಿಹಾರ ದೊರಕುತ್ತೆ. ಬೆಂಗಳೂರಿನಲ್ಲಿ ಮಲ್ಲೇಶ್ವರಂ ಮತ್ತು ಜಯನಗರ ಎರಡು ಕಡೆ ನಮ್ಮ ಹೋಮಿಯೋಪತಿ ಶಾಖೆಗಳಿದೆ. ಬಿಟ್ಟರೆ ಕರ್ನಾಟಕದಲ್ಲಿ ದಾವಣಗೆರೆ, ಹುಬ್ಬಳ್ಳಿ, ಕಲಬುರಗಿ, ಹಾಸನ, ಶಿವಮೊಗ್ಗ, ಮೈಸೂರು, ಇತ್ತೀಚಿನ ದಿನಗಳಲ್ಲಿ ಹೊಸಪೇಟೆನಲ್ಲೂ ಕೂಡ ನಮ್ಮ ಹೋಮಿಯೋಪತಿ ಶಾಖೆ ಓಪನ್ ಆಗಿದೆ. ತಮ್ಗೆ ಯಾವುದು ಹತ್ತಿರದ ಶಾಖೆ ಅನಿಸುತ್ತೋ ಅಲ್ಲಿ ಹೋಗಿ ಭೇಟಿ ನೀಡಿ ವೀಕ್ಷಕರೇ. ಖಂಡಿತವಾಗ್ಲೂ ನಾಟ್ ಓನ್ಲಿ ಇವತ್ತಿನ ದಿನ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ದೀವಿ ಅಂತ ಸಂಧಿವಾತ ಮಾತ್ರ ಅಲ್ಲ, ಅಲರ್ಜಿ, ಅಸ್ತಮಾ, ಥೈರಾಯ್ಡ್, PCOD, ಇನ್ಫರ್ಟಿಲಿಟಿ, ಡಯಾಬಿಟಿಸ್, ಸೋರಿಯಾಸಿಸ್, ವಿಟಿಲಿಗೋ, ಹೀಗೆ ನಾನಾ ರೀತಿಯಾದಂತಹ ಕಾಯಿಲೆಗಳಿಗೆ ಇಲ್ಲಿ ಶಾಶ್ವತವಾದಂತಹ ಪರಿಹಾರ ಇದೆ. ಯಾವುದೇ ರೀತಿಯಾದಂತಹ ಅಡ್ಡ ಪರಿಣಾಮ ಇರೋದಿಲ್ಲ. ನೈಸರ್ಗಿಕವಾದಂತಹ ಚಿಕಿತ್ಸೆ ಆಗಿರೋದ್ರಿಂದ ತಾವು ಆದಷ್ಟು ಬೇಗ ಚಿಕಿತ್ಸೆ ಉಪಯೋಗವನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಇನ್ನು ಚರ್ಚೆ ಮಾಡೋಣ. ಸಂಧಿವಾತದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಎಸ್ ಡಾಕ್ಟರ್, ಇನ್ನು ನೀವು ಹೇಳಿದ್ರಿ ಫೀವರ್ ಬರುತ್ತೆ ಮಕ್ಕಳಲ್ಲಿ, ಅದಾದ ನಂತರ ಸ್ಟಿಫ್ನೆಸ್ ಅನ್ನೋದು ಕಾಣಿಸ್ಕೊಳ್ಳುತ್ತೆ ಅಂತ, ರೋಗ ನಿರೋಧಕ ಶಕ್ತಿ ಕೂಡ ಒಂದು ಕಾರಣ ಆಗಬಹುದಾ? ಹೌದು, ಖಂಡಿತ. ಸೊ ಆರ್ಥರೈಟಿಸ್ ಅಂದಾಗ ಸೋ ಮೆನಿ ರೀಸನ್ಸ್ ಗಳಿದಾವೆ ಅಂತ ಕೂಡ ಹೇಳ್ಬೋದು. ಸೊ ಮೇನ್ ಫ್ಯಾಕ್ಟರ್ ಅಂತ ನಾವು ನೋಡಿದಾಗ ಖಂಡಿತ ಇಮ್ಯುನಿಟಿ ಸಿಸ್ಟಮ್ ಅಂತ ಇರುತ್ತೆ. ಅಂದ್ರೆ ರೋಗ ನಿರೋಧಕ ಶಕ್ತಿ ಕೂಡ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಯಾಕಂತಂದ್ರೆ ಸೊ ನಾರ್ಮಲ್ ಆಗಿ ಮಕ್ಕಳಾಗಿರ್ಲಿ ಅಥವಾ ಯಂಗ್ಸ್ಟರ್ಸ್ ಆಗಿರ್ಲಿ ಅಥವಾ ಏಜ್ ರಿಲೇಟೆಡ್ ಫ್ಯಾಕ್ಟರ್ಸ್ ಆಗಿರ್ಲಿ, ಸೊ ಇಮ್ಯುನಿಟಿ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳ್ತಾ ಹೋಗ್ಬೋದು. ಯಾವಾಗ ಈ ರೋಗ ನಿರೋಧಕ ಶಕ್ತಿ ಅನ್ನೋದು ಕಡಿಮೆ ಆಗ್ತಾ ಬರುತ್ತೋ, ಸೊ ಅಥವಾ ಏನಾದರೂ ರೀಸನ್ಸ್ಗಳಿಂದನೂ ಆಗ್ತಾ ಬರ್ಬೋದು, ಅಥವಾ ಮಕ್ಕಳಲ್ಲಿ ಹುಟ್ಟಿದಾಗಿಂದನೂ ಈ ಪ್ರಾಬ್ಲಮ್ಸ್ಗಳು ಬರ್ತಾ ಬರ್ಬೋದು, ಅಥವಾ ಡ್ಯೂರಿಂಗ್ ಪ್ರೆಗ್ನೆನ್ಸಿಯಿಂದನೂ ಬಂದಿರ್ಬೋದು, ಆಫ್ಟರ್ ಬರ್ತಿಂದನೂ ಕೂಡ ಬರ್ತಾ ಇರ್ಬೋದು. ಸೊ ಇಮ್ಯುನಿಟಿ ಕಡಿಮೆ ಆದಾಗ ಖಂಡಿತ ನಮಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ. ಆ ಸಮಯದಲ್ಲಿ ನಮಗೆ ಎಲ್ಲ ಥರದ ಸಿಂಪ್ಟಮ್ಸ್ಗಳು ಕಾಣ್ತಾ ಬರ್ಬೋದು. ಸೊ ಮಕ್ಕಳಲ್ಲಿ ಆಗಿರ್ಬೋದು, ಯಂಗ್ಸ್ಟರ್ಸಲ್ಲಿ ಆಗಿರ್ಬೋದು, ಬರೀ ಜಾಯಿಂಟ್ ಪೇನ್ಸ್ ಅಷ್ಟೇ ಅಲ್ಲ, ಫೀವರ್ ಅಷ್ಟೇ ಅಲ್ಲ, ಸೊ ಅದರ ಪ್ರಾಬ್ಲಮ್ಸ್ ಕೂಡ ನೋಡ್ತಾ ಹೋಗ್ತೇವೆ. ಸೋ ಮೆನಿ ಡಯಾಬಿಟಿಕ್ ಪೇಷಂಟ್ಸ್ ಇದ್ದಾರೆ ಮಕ್ಕಳಲ್ಲಿ, ಥೈರಾಯ್ಡ್ ಪೇಷಂಟ್ಸ್ ಇದ್ದಾರೆ, ಬೇರೆ ಥರದ ಕಂಪ್ಲೇಂಟ್ಸ್ಗಳು ಕೂಡ ಮಕ್ಕಳಲ್ಲಿ ನಾವು ನೋಡ್ತಾ ಹೋಗ್ಬೋದು. ಸೊ ಇಂಪಾರ್ಟೆಂಟ್ ಥಿಂಗ್ ಏನು ಅಂದರೆ ಇಮ್ಯುನಿಟಿ ಸಿಸ್ಟಮ್ ಕಡಿಮೆ ಆದಾಗ, ಇಮ್ಯೂನ್ ಸಿಸ್ಟಮ್ ಕಡಿಮೆ ಆದಾಗ ಕೂಡ ಈ ಥರ ಸಮಸ್ಯೆಗಳು ಹೆಚ್ಚಾಗಿ ಕಾಣುತ್ತೆ ಅಂತ ಕೂಡ ನಾವು ಹೇಳ್ಬೋದು. ಎಸ್ ಡಾಕ್ಟರ್, ಇನ್ನು ಸಂಧಿವಾತದಲ್ಲಿ ಅನೇಕ ರೀತಿಯಾದಂಥ ವಿಧಗಳಿದೆ, 100ಕ್ಕಿಂತ ಹೆಚ್ಚಿದೆ ಅಂತ ಕೇಳ್ಬಿಟ್ಟಿದೆ. ಆದರೆ ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚಾಗಿ ಕಂಡುಬರ್ತಕ್ಕಂಥ ಸಂಧಿವಾತ ಯಾವೆಲ್ಲ? ಸೊ ನಾರ್ಮಲ್ ಆಗಿ ನಾವು ಸೋ ಮೆನಿ ಅರ್ಥರೈಟಿಸ್ ಅಂತ ಹೇಳ್ತೀವಿ, ಬಟ್ ನಾವು ನವಡೇಸ್ ನಾವು ನೋಡ್ತಾ ಇರುವಂಥದ್ದು ಕ್ಲಿನಿಕ್ಸ್ ಪ್ರಾಕ್ಟೀಸಲ್ಲಿ ಅಂತಂದಾಗ 4-5 ಟೈಪ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ನಾರ್ಮಲ್ ಆಗಿ ನಾವು ಹೇಳುವಂಥದ್ದು ಆಸ್ಟ್ರಿಯೋ ಅರ್ಥರೈಟಿಸ್ ಅಂದರೆ ಮಂಡಿ ನೋವು ಅಂತ ಹೇಳ್ತಾ ಹೋಗೋದು, ಆ್ಯಂಡ್ ರೊಮ್ಯಾಟಾಯ್ಡ್ ಅರ್ಥರೈಟಿಸ್ ಸ್ಮಾಲರ್ ಜಾಯಿಂಟ್ಸ್ಗಳಿಗೆ ಎಫೆಕ್ಟ್ ಆಗುವಂಥದ್ದು, ಗೌಟಿ ಅರ್ಥರೈಟಿಸ್ ಅಂತ ಹೇಳ್ತೀವಿ ಯೂರಿಕ್ ಆಸಿಡ್ ಲೆವೆಲ್ ಜಾಸ್ತಿ ಆದಾಗ ಬರುವಂಥದ್ದು, ಸೊ ಸೆಪ್ಟಿಕ್ ಅರ್ಥರೈಟಿಸ್ ಅಥವಾ ಇನ್ಫೆಕ್ಟಿವ್ ಅರ್ಥರೈಟಿಸ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಇದನ್ನು ಮಿತಿಮೀರಿ ಬೇರೆ ಅರ್ಥರೈಟಿಸ್ ಕೂಡ ಇರ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಅಂದರೆ ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ, SLE ಅಂತ ಹೇಳ್ತಾ ಹೋಗ್ಬೋದು. ಈ ಥರದ ಅರ್ಥರೈಟಿಸ್ ನಾವು ನೋಡಿದಾಗ ಅದು ಅದರಲ್ಲೂ ಕೂಡ ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಅಂತ ಬರ್ತಾ ಹೋಗುತ್ತೆ. ಸೊ ಸೆಲ್ಫ್ ನಮ್ಮ ಇಮ್ಯುನಿಟಿಗೆ ಸಿಸ್ಟಮ್ಗೆ ಅಟ್ಯಾಕ್ ಆಗುವಂತಹ ಅರ್ಥರೈಟಿಸ್ ಕೂಡ ನಾವು ಟೈಪ್ಸಲ್ಲಿ ಕೂಡ ನೋಡ್ತಾ ಬರ್ಬೋದು. ಸೊ ಈ 4-5 ಟೈಪ್ಸಲ್ಲಿ ನಾವು ನೋಡಿದಾಗ, ಸೊ ಮೇಜರ್ ಅಂತ ನಾವು ನೋಡಿದಾಗ ಆಸ್ಟ್ರಿಯೋ ಅರ್ಥರೈಟಿಸ್ ನಾವು ನೋಡ್ತಾ ಬರ್ತೀವಿ. ಯಾಕಂತಂದರೆ ಆಸ್ಟ್ರಿಯೋ ಅರ್ಥರೈಟಿಸಲ್ಲಿ ನಾವು ಏಜ್ ರಿಲೇಟೆಡ್ ಫ್ಯಾಕ್ಟರ್ ಅಂತ ಹೇಳೋದು, ಯಾಕಂದರೆ ನೀವು ಸುಮಾರು ಜನ ಏಜ್ ರಿಲೇಟೆಡ್ ಫ್ಯಾಕ್ಟರ್ 40, 50, 60 ಪ್ಲಸ್ ಅಲ್ಲಿ ನೋಡಿದಾಗ ಮಂಡಿ ನೋವೇ ಜಾಸ್ತಿ ಹೇಳ್ತಾ ಹೋಗ್ತಾರೆ, ನೀ ಜಾಯಿಂಟ್ ಪೇನ್ ಬರ್ತಾ ಇದೆ,
ಅಥವಾ 10-15 ವರ್ಷ ಆಯಿತು ಇದು ನೀ ಜಾಯಿಂಟ್ ಪೇನ್ ಇದೆ ಅಂತ ಕೂಡ ಲಾಂಗರ್ ಕ್ರಾನಿಕ್ ಡಿಸೀಸ್ ಅಂತ ಕೂಡ ಹೇಳ್ತಾ ಬರ್ಬೋದು. ಅಥವಾ ನವ ಡೇಸ್ ನಾವು ನೋಡುವಾಗ ಅರ್ಲಿ ಆಸ್ಟಿಯೋ ಆರ್ಥರೈಟಿಸ್ ನೋಡ್ತಾ ಬರ್ತಿದೀವಿ ಅಂದರೆ 25 ಅಥವಾ 30 ಪ್ಲಸ್ ಈ ಥರ ನೋಡಿದಾಗ ಅರ್ಲಿ ಆಸ್ಟಿಯೋ ಆರ್ಥರೈಟಿಸು ಬರ್ತಾ ಇದೆ ಅಂತ ಕೂಡ ನಾವು ತಿಳಿಸ್ಬೋದು. ಎಸ್ ಡಾಕ್ಟರ್, ಇನ್ನು ಸಾಮಾನ್ಯವಾಗಿ ಎಲ್ಲರೂ ಹೇಳ್ತಾ ಇರ್ತಾರೆ ತುಂಬ ಹೊತ್ತು ನಿಂತ್ಕೊಳ್ಳೋಕ್ಕಾಗಲ್ಲ ಅಥವಾ ತುಂಬ ಹೊತ್ತು ಕುಳಿತುಕೊಳ್ಳೋದಕ್ಕಾಗೋದಿಲ್ಲ, ಕುಳಿತು ಎದ್ದಾಗ ಕಟ್ ಕಟ್ ಅಂತ ಒಂದು ಶಬ್ದ ಬರುತ್ತೆ ಅಂತ, ಅಲ್ಲಿ ಒಳಗಡೆ ಏನಾಗ್ತಿರುತ್ತೆ ಆ್ಯಕ್ಚುಲಿ, ಮೂಳೆಗಳ ಸದೃಢತೆ ಏನಾದರೂ ವ್ಯತ್ಯಾಸ ಉಂಟಾದರೆ ಈ ಥರದ ಶಬ್ದಗಳು ಬರೋದುಂಟ ಹೇಗೆ? ಖಂಡಿತ. ಏನಾಗುತ್ತೆ ಅಂದರೆ ನಾನು ಮುಂಚೆನೆ ಹೇಳಿದೆ, ಎರಡು ಮೂಳೆಗಳು ಕೂಡಿದಾಗ ಮಾತ್ರ ಅದು ಜಾಯಿಂಟ್ ಫಾರ್ಮೇಷನ್ ಆಗೋದು, 2, 3, 4. ಸೊ ಇದು ಮೂಳೆಗಳ ಫಾರ್ಮೇಷನ್ ಜಾಯಿಂಟ್ ಫಾರ್ಮೇಷನ್ ಆಗೋಕ್ಕಿಂತ ಮುಂಚೆ ಸೊ ಈ ಮೂಳೆಗಳ ಮಧ್ಯೆ ಗ್ಯಾಪ್ ಅನ್ನೋದು ಇರ್ತಾ ಹೋಗುತ್ತೆ, ಸ್ಪೇಸ್ ಅಂತ ಇರ್ತಾ ಹೋಗುತ್ತೆ. ಸೊ ಎರಡು ಮೂಳೆಗಳ ಮಧ್ಯೆ ಜೆಲ್ ಅಂತಾನು ಇರ್ತಾ ಹೋಗುತ್ತೆ, ಸೈನೋವೆಲ್ ಫ್ಲೂಡ್ ಅಂತ ಹೇಳ್ಬೋದು, ಸೈನೋವೆಲ್ ಮೆಂಬ್ರೇನ್ ಅಂತಾನು ಕೂಡ ಹೇಳ್ಬೋದು. ಸೊ ಇದೇನಾಗುತ್ತೆ ಅಂತಂದ್ರೆ ನಮ್ಮ ಗ್ಯಾಪ್ ಇರೋದ್ರಿಂದ ಮೂವ್ಮೆಂಟ್ಸ್ ಫ್ಲೆಕ್ಷನ್ಗೆ ಹೆಲ್ಪ್ ಆಗ್ತಾ ಇರುತ್ತೆ, ಮೂವ್ಮೆಂಟ್ಸ್ ಮಾಡೋಕ್ಕೆ, ಎಕ್ಸ್ಟೆನ್ಷನ್ ಆಗಿರ್ಬೋದು, ಫ್ಲೆಕ್ಷನ್ ಆಗಿರ್ಬೋದು, ಕೂತ್ಕೊಳ್ಳೋಕ್ಕೆ, ನಿಂತ್ಕೊಳ್ಳೋಕ್ಕೆ, ಬೆಂಡ್ ಮಾಡೋಕ್ಕೆ ಹೆಲ್ಪ್ ಆಗುವಂಥದ್ದು ಈ ಮೂಳೆಗಳ ಮಧ್ಯೆ ಇರುವಂಥ ಸ್ಪೇಸ್. ಯಾವಾಗ ಈ ಸ್ಪೇಸ್ ಕಡಿಮೆ ಆಗ್ತಾ ಬರುತ್ತೋ, ಸೊ ಮೂಳೆಗಳ ಎರಡು ಮೂಳೆಗಳು ಯಾವಾಗ ಹತ್ತಿರ ಬರುತ್ತೋ, ಅಂದರೆ ಸೈನೋವೆಲ್ ಫ್ಲೂಯಿಡ್ ಜೆಲ್ ಅನ್ನೋದು ಕಡಿಮೆ ಆಗ್ತಾ ಬರುತ್ತೆ ಅಥವಾ ಡ್ರೈ ಆಗ್ತಾ ಬರುತ್ತೆ, ಅಂಥ ಸಮಯದಲ್ಲಿ ಏನಾಗುತ್ತೆ ಅಂತಂದರೆ ಸ್ಪೇಸ್ ರಿಡಕ್ಷನ್ ಅನ್ನೋದು ಸ್ಟಾರ್ಟ್ ಆಗ್ತಾ ಬರುತ್ತೆ ಈ ಜಾಯಿಂಟ್ಸ್ಗಳ ಮಧ್ಯೆ. ಸೊ ಯಾವಾಗ ಸ್ಪೇಸ್ ರಿಡಕ್ಷನ್ ಕಡಿಮೆ ಆಗ್ತಾ ಬರುತ್ತೋ ಖಂಡಿತ ಅಲ್ಲಿ ಏನಾಗುತ್ತೆ ಅಂತಂದರೆ ಸೊ ಮೂಳೆಗಳು ರಬ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಮೂಳೆಗಳು ರಬ್ ಆದಾಗ ಈ ಕ್ರ್ಯಾಕ್ಲಿಂಗ್ ಸೌಂಡ್ ಅಂತ ಹೇಳ್ತೀವಿ, ಕ್ರೆಪ್ಟೇಷನ್ಸ್ ಅಂತ ಹೇಳ್ತೀವಿ ಇದನ್ನು. ಈ ಸೌಂಡ್ ಬರೋದು ಸಾಮಾನ್ಯವಾಗಿ ಆಸ್ಟಿಯೋಆರ್ಥ್ರೈಟಿಸ್ ಅಲ್ಲಿ ನಾವು ನೋಡ್ಬೋದು, ಏಜ್ ರಿಲೇಟೆಡ್ ಫ್ಯಾಕ್ಟರ್ ಅಲ್ಲಿ ನೋಡ್ಬೋದು, ಅಥವಾ 10-15 ವರ್ಷದಿಂದ ಈ ಪ್ರಾಬ್ಲಮ್ ಇದೆ ಅಂದಾಗೂ ನೋಡ್ಬೋದು. ಬಟ್ ನಾವು ನವ ಡೇಸ್ ನೋಡಿದಾಗ ಸೊ 6 ಮಂತಿಂದ ಬರ್ತಾ ಇದೆ ಜಾಯಿಂಟ್ ಪೇನ್ ಅಂದಾಗೂ ಅದರಲ್ಲಿ ಕೂಡ ಸಿಂಪ್ಟಮ್ಸ್ ಕಾಣಿಸ್ತಾ ಬರುತ್ತೆ. ಅಂದರೆ ಸೊ ಇನಿಷಿಯಲಿ ಬಂದಿರುವಂಥ ಸಿಂಪ್ಟಮ್ಸು ಅಂಥ ಕ್ರಾನಿಕ್ ಡಿಸೀಸ್ ಹೋಗಿದೆ ಅಂದರೆ ಇಟ್ ಈಸ್ ಆಲ್ ಇಮ್ಯುನಿಟಿ ಸಿಸ್ಟಮ್ ಕಡಿಮೆ ಆಗಿದೆ ಅಂತಲೇ ಅರ್ಥ. ಯಾಕಂದರೆ ಈಗ ಇಮ್ಯುನಿಟಿ ಕಡಿಮೆ ಆದಾಗ ಇನಿಷಿಯಲಿ ನಮಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇದೆ ಅಂದರೆ ನಮಗೆ ಖಂಡಿತ ಕಾಯಿಲೆಗಳು ಕೂಡ ಬೇಗ ಬರೋದು ಖಂಡಿತ. ಯಾಕಂದರೆ 8-10 ವರ್ಷದಿಂದ ಬಳತಾ ಇರ್ತಾರೆ, ಸೊ ಅಷ್ಟೊಂದು ಪೇನ್ ಹೇಳ್ತಾ ಇರಲ್ಲ, ಸೊ ಟ್ರೀಟ್ಮೆಂಟ್ ತೊಗೊಳೋದೇನೆ ಚೆನ್ನಾಗಿರ್ತಾರೆ. ಬಟ್ ಬಂದು ಒಂದು 6 ಮಂತ್ ಆದರೂ ಕೂಡ ಸೊ ಟಾಲ್ರೇಟ್ ಆಗೋದಿಲ್ಲ, ಪೇನ್ ಬರ್ತಾ ಇದೆ, ಸೌಂಡ್ ಬರ್ತಾ ಇದೆ, ಸ್ಪೇಸ್ ರಿಡಕ್ಷನ್ ಆಗಿದೆ ಅಂದಾಗ ಖಂಡಿತ ಅದಕ್ಕೆ ಟ್ರೀಟ್ಮೆಂಟ್ ತೊಗೊಳೋದು ಉತ್ತಮ ಅಂತ ಹೇಳ್ಬೋದು. ಎಸ್ ಡಾಕ್ಟರ್, ಇನ್ನು ಆರ್ಥರೈಟಿಸ್ ಅನ್ನುವಂಥದ್ದಲ್ಲಿ ವೈರಲ್ ಆರ್ಥರೈಟಿಸ್ ಬಂದಿದೆ ಅಂತ ಹೇಳಿದರೆ ಅದಕ್ಕೆ ಏಜ್ನ ಮಿತಿ ಇಲ್ಲ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ 1 ವರ್ಷ ಆಗಿರುತ್ತೆ ಅಥವಾ 2 ವರ್ಷಗಳು ಕಳೆದಿರುತ್ತೆ, ತದನಂತರ ಒಂದು ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ಳೋಕೆ ಶುರುವಾಗುತ್ತೆ. ಈ ವೈರಲ್ ಬರೋದಕ್ಕೂ ವೈರಲ್ ಆರ್ಥರೈಟಿಸ್ಗೂ ಏನು ಸಂಬಂಧ ಇದೆ? ಅಂದರೆ ತುಂಬ ಹ್ಯುಮಿನಿಟಿ ಕಡಿಮೆ ಆಗಿ ದೇಹದಲ್ಲಿ ಶಕ್ತಿ ಕುಂದಿದಾಗ ವೈರಲ್ ಆರ್ಥರೈಟಿಸ್ ಬರುತ್ತಾ ಹೇಗೆ? ಖಂಡಿತ. ಯಾಕಂತಂದರೆ ನಾವು ಸುಮಾರು ಆರ್ಥರೈಟಿಸ್ ನೋಡ್ತೀವಿ ಸಾಮಾನ್ಯವಾಗಿ, ಬಟ್ ರೇರ್ಲಿ ನೋಡುವಂಥದ್ದು ವೈರಲ್ ಆರ್ಥರೈಟಿಸ್. ವೈರಲ್ ಆರ್ಥರೈಟಿಸ್ ಎಲ್ಲರಲ್ಲೂ ಯಾಕೆ ಬರೋದಿಲ್ಲ, ಸೊ ವಿದಿನ್ ಅ ಫ್ಯೂ ಪೀಪಲ್ಸಲ್ಲೇ ಯಾಕೆ ಬರುತ್ತೆ ಅಂದರೆ ಬಿಕಾಸ್ ಆಫ್ ಇಮ್ಯುನಿಟಿ ಲೋ ಇರೋದ್ರಿಂದ. ಒಂದು ಸೊ ಇಮ್ಯುನಿಟಿ ಲೋ ಇರೋದ್ರಿಂದ ಏನಾಗುತ್ತೆ ಅಂದರೆ ನಮಗೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿರ್ಬೋದು, ವೈರಲ್ ಇನ್ಫೆಕ್ಷನ್ಸ್ಗಳಾಗಿರ್ಬೋದು ಬೇಗ ಹರಡ್ತಾ ಹೋಗುತ್ತೆ. ಸೊ ಇವಾಗ ಇನಿಷಿಯಲಿ ವೈರಲ್ ಫೀವರ್ ಬಂದಿದೆ ಅಥವಾ 6 ಮಂತ್ ಬ್ಯಾಕ್ ವೈರಲ್ ಫೀವರ್ ಬಂದಿದೆ ಅಂದಾಗ ಅದನ್ನು ಟ್ರೀಟ್ಮೆಂಟ್ ತೊಗೊಂಡು ಕಡಿಮೆ ಮಾಡ್ಕೊಂಡಿರ್ತಾರೆ. ಬಟ್ 6 ಮಂತ್ ಆದಮೇಲೂ 1 ಇಯರ್ ಆದಮೇಲೂ ಅದು ಕಂಪ್ಲೇಂಟ್ಸ್ ಅಗೇನ್ ಬರ್ತಾ ಇದೆ, ಫೀವರ್ ವಿತ್ ಜಾಯಿಂಟ್ ಪೇನ್ಸ್ ಬರ್ತಾ ಇದೆ, ಸ್ಟಿಫ್ನೆಸ್ ಬರ್ತಾ ಇದೆ ಅಂದರೆ ಖಂಡಿತ ಅವರಲ್ಲಿ ಇಮ್ಯೂನ್ ಸಿಸ್ಟಮ್ ಅನ್ನೋದು ಕಡಿಮೆ ಇರುತ್ತೆ. ಯಾಕಂದರೆ ಒಂದು ವೇಳೆ ಇಮ್ಯೂನ್ ಸಿಸ್ಟಮ್ ಚೆನ್ನಾಗಿತ್ತು ಅಂತಂದರೆ ಖಂಡಿತ ಅವರಿಗೆ ಅದು ಬರೋದಿಲ್ಲ, ಯಾಕಂದರೆ ಅಂದರೆ 2 ವರ್ಷ 10 ವರ್ಷ ಆದರೂ ಕೂಡ ಕಾಣಿಸ್ಕೊಳ್ಳೋದಿಲ್ಲ. ಸೊ ಯಾವಾಗ ಈ ಸಿಸ್ಟಮ್ ಕಡಿಮೆ ಇರ್ತಾ ಹೋಗುತ್ತೆ ಖಂಡಿತ ವಿದಿನ್ ನಾರ್ಮಲ್ ರೇಂಜ್ ಅಂತ ಹೇಳ್ಬೋದು 6 ಮಂತ್ 1 ಇಯರಲ್ಲಿ ಕೂಡ ಹರಡ್ತಾ ಹೋಗುತ್ತೆ. ಆ್ಯಂಡ್ ಇನ್ನೊಂದೇನು ಅಂತಂದರೆ ಇಟ್ ಈಸ್ ಅ ಕಾಂಟೇಜಿಯಸ್ ಅಂತಲೂ ಹೇಳ್ತಾ ಹೋಗ್ತಾರೆ. ಈಗ ಎಕ್ಸಾಂಪಲ್ ಆಗಿ ಚಿಕನ್ ಗುನ್ಯಾ ನಾವು ನೋಡಿದಾಗ ಸೊ ಮನೆ ಪೇಷಂಟ್ಸ್ ಹೇಳ್ತಾರೆ ಒಬ್ರಿಗೆ ಬಂದಿತ್ತು, ಸೊ ಅವರು ಇನ್ನೊಬ್ರಿಗೂ ಕೂಡ ಹರಡ್ತಾ ಇದೆ ಅನ್ನೋದು ತುಂಬಾ ಕೇಳಿದ್ದೀವಿ. ಯಾಕಂತಂದರೆ ಕಾಂಟೇಜಿಯಸ್ ಇದ್ದಾಗ ವೈರಲ್ ಇನ್ಫೆಕ್ಷನ್ಸ್ಗಳು ವೈರಲ್ ಫೀವರ್ ಕೂಡ ಅದರಲ್ಲಿ ಇರ್ತಾ ಹೋಗುತ್ತೆ. ಮನೆಯಲ್ಲಿ ಒಬ್ರಿಗೆ ಬಂದಿದೆ ಅಂತಂದರೆ ಸೊ 2-3 ಬರ್ತಾ ಇದೆ, ಬಟ್ ಇನ್ನೊಬ್ಬರಿಗೆ ಬರ್ತಾ ಇಲ್ಲ. ಸೊ ಈಗ 4 ಮೆಂಬರ್ಸಲ್ಲಿ ನೋಡಿದಾಗ 3 ಮೆಂಬರ್ಸ್ ಎಫೆಕ್ಟ್ ಆಗಿದ್ದಾರೆ ಅಥವಾ 1 ಮೆಂಬರ್ ಎಫೆಕ್ಟ್ ಆಗಿಲ್ಲ ಅಂದರೆ ಅರ್ಥ ಏನು ಅಂದರೆ ಸೊ ಬಿಕಾಸ್ ಆಫ್ ಇಮ್ಯುನಿಟಿ, ಸೊ ಅವ್ರದ್ದು ಲೋ ಇದೆ ಸೊ ಅದಕ್ಕೆ ಅವರು ಬೇಗ ಎಫೆಕ್ಟ್ ಆಗಿದ್ದಾರೆ ಅಂತ ಅರ್ಥ. ಸೊ ಇಮ್ಯುನಿಟಿ ಯಾರಲ್ಲಿ ಜಾಸ್ತಿ ಇರುತ್ತೆ ಖಂಡಿತ ಅವರಲ್ಲಿ ಆ ರೋಗ ನಿರೋಧಕ ಶಕ್ತಿಯೂ ಜಾಸ್ತಿ ಇದ್ದಾಗ ರೋಗ ಕೂಡ ಅಷ್ಟೊಂದು ಬೇಗ ಹರಡೋದಿಲ್ಲ ಅಂತ ಕೂಡ ಹೇಳ್ಬೋದು. ಎಸ್ ಡಾಕ್ಟರ್, ದೇಹದಲ್ಲಿ ವಾಯು ಅನ್ನುವಂಥ ಅಂಶ ಹೆಚ್ಚಾದಲ್ಲಿ ಅಥವಾ ಯೂರಿಕ್ ಆ್ಯಸಿಡ್ ಲೆವೆಲ್ ಏನಾದರೂ ವ್ಯತ್ಯಾಸ ಉಂಟಾದಲ್ಲಿ ಸಮಸ್ಯೆ ಬರುತ್ತೆ ಅಂತ ಹೇಳ್ತಾರೆ, ಯಾಕೆ ಯೂರಿಕ್ ಆ್ಯಸಿಡ್ ಕಡಿಮೆ ಆಗುತ್ತೆ, ಇದರ ಒಂದು ಫಂಕ್ಷನ್ ಏನು, ಆರ್ಥರೈಟಿಸ್ಗೆ ಸಂಬಂಧಪಟ್ಟಂತೆ ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡುತ್ತೆ?
ಸೊ ಯೂರಿಕ್ ಎಸಿಡ್ ಅಂದಾಗ ನೌ ಡೇಸ್ ಇಟ್ ಈಸ್ ವೆರಿ ಕಾಮನ್ ಆಗಿಬಿಟ್ಟಿದೆ ಅಂತ ಹೇಳ್ಬೋದು. ಸೊ ಯೂರಿಕ್ ಎಸಿಡ್ ಅಂದಾಗ ಗೌಟಿ ಆರ್ಥ್ರೈಟಿಸ್ ಅಂತ ನಾವು ಕರಿತೀವಿ. ಸೊ ಗೌಟಿ ಆರ್ಥ್ರೈಟಿಸ್ ಅಂತ್ರೈಟಿಸ್ ಮೆಟಬಾಲಿಕ್ ಡಿಸ್ಫಂಕ್ಷನ್ ಅಂತ ಹೇಳ್ಬೋದು. ಮೆಟಬಾಲಿಕ್ ಅಂದರೆ ನಾವು ತಗೊಳ್ಳೋ ಫುಡ್ಡು, ಡೈಜೆಷನು, ಇನ್ಡೈಜೆಷನು, ಅಥವಾ ನಮ್ಮ ದೇಹದಲ್ಲಿ ಏನು ತಗೊಳ್ತಾ ಹೋಗ್ತೀವಿ, ನ್ಯೂಟ್ರಿಷನ್, ಪೋಷಕಾಂಶಗಳು ಅಂತ ಹೇಳ್ತೀವಿ, ಅದು ಚೆನ್ನಾಗಿ ಡೈಜೆಷನ್ ಆಗ್ತಾ ಇಲ್ಲ ಅಂದಾಗ ಮಾತ್ರ. ಈಗ ಎಕ್ಸಾಂಪಲ್ ಆಗಿ ಯೂರಿಕ್ ಎಸಿಡ್ ಅಂದಾಗ ನಾವು ಪ್ರೋಟೀನ್ ಲೆವೆಲ್ ಅಂತ ಹೇಳ್ತಾ ಇವೆ, ಗ್ಲೂಟೀನ್ ಕಂಟೆಂಟ್ ಅಂತ ಹೇಳ್ತೀವಿ, ವೀಟಲ್ಲಿ ಜಾಸ್ತಿ, ಗೋಧಿಯಲ್ಲಿ ಜಾಸ್ತಿ ಇರ್ತಾ ಹೋಗುತ್ತೆ. ಸೊ ಈ ಫುಡ್ ಯಾವಾಗ ಈ ಪ್ರೋಟೀನ್ ಕಂಟೆಂಟ್ ತುಂಬಾ ಹೆವಿ ತಗೊಳ್ತಾ ಇರ್ತೀವಿ, ಸೊ ಅಂಥವ್ರಲ್ಲಿ ಏನಾಗುತ್ತೆ ಅಂತಂದರೆ ಯೂರಿಕ್ ಎಸಿಡ್ ಅನ್ನೋದು ಈ ಕಿಡ್ನಿ ಫಂಕ್ಷನ್ಸ್ ಮೂಲಕ ಎಕ್ಸ್ಕ್ರೀಷನ್ ಆಗಬೇಕು. ಸೊ ಅಂದರೆ ಅದನ್ನು ಎಕ್ಸ್ಕ್ರೀಷನ್ ಫಿಲ್ಟರ್ ಮಾಡಿಬಿಟ್ಟು ಯೂರಿನ್ ಮುಖಾಂತರ ಹೋಗ್ಬಿಡುತ್ತೆ ಯೂರಿಕ್ ಎಸಿಡು. ಆದರೆ ಈ ಕಿಡ್ನಿ ಫಂಕ್ಷನ್ಸ್ ಮಾಡ್ತಾ ಇಲ್ಲ ಚೆನ್ನಾಗಿ ಅಂದಾಗ ಈ ಯೂರಿಕ್ ಎಸಿಡ್ ಅನ್ನೋದು ನಮ್ಮ ಬ್ಲಡ್ಡಲ್ಲೇ ಉಳ್ಕೊಂಡು ಬಿಡುತ್ತೆ. ಸೊ ಈ ಬ್ಲಡ್ಡಲ್ಲಿ ಉಳ್ಕೊಂಡಾಗ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಅನ್ನೋದು ಎಲ್ಲ ಮೂಳೆಗಳಲ್ಲಿ ಅಥವಾ ಎಲ್ಲ ಜಾಯಿಂಟ್ಸ್ಗಳಲ್ಲಿ ನಡೀತಾ ಇರುತ್ತೆ ಬ್ಲಡ್ ಸರ್ಕ್ಯುಲೇಷನ್, ರಕ್ತ ಸಂಚಾರ ಅನ್ನೋದು. ಸೊ ಯೂರಿಕ್ ಎಸಿಡ್ ಲೆವೆಲ್ ಜಾಸ್ತಿ ಆದಾಗ ಬ್ಲಡ್ಡಲ್ಲಿ ಖಂಡಿತ ಅದು ನಮ್ಮ ಜಾಯಿಂಟ್ಸ್ಗಳಿಗೆ ಪಾಸ್ ಮಾಡ್ತಾ ಹೋಗುತ್ತೆ. ಸೊ ಯಾವಾಗ ಇದು ಪಾಸ್ ಮಾಡ್ತಾ ಹೋಗುತ್ತೆ, ಕ್ರಿಸ್ಟಲ್ ಫಾರ್ಮೇಷನ್ ಅಂತ ಹೇಳ್ತಾ ಹೋಗ್ತೀವಿ, ಸಣ್ಣ ಸ್ಟೋನ್ ಥರ ಅಂತ ಹೇಳ್ತಾ ಹೋಗ್ತೀವಿ. ಸೊ ಈ ಥರ ನಮ್ಮ ಎಲ್ಲ ಜಾಯಿಂಟ್ಸ್ಗಳಲ್ಲೂ, ಸ್ಪೆಷಲಿ ಕಾಲ್ ಬೆರಳಲ್ಲಿ ಅಂತ ಹೇಳ್ತಾ ಹೋಗ್ತೀವಿ, ಸ್ಟಾರ್ಟ್ ಆಗೋದೇ ಅಲ್ಲಿಂದ ಯೂರಿಕ್ ಎಸಿಡ್. ಸೊ ಅಲ್ಲಿ ಹೋಗಿ ಕೂತ್ಕೊಳ್ಳೋಕೆ ಸ್ಟಾರ್ಟ್ ಮಾಡುತ್ತೆ ಜಾಯಿಂಟ್ಸ್ಗಳ ಮಧ್ಯೆ. ಸೊ ಅದು ಆದಮೇಲೆ ಏನಾಗುತ್ತೆ ಅಂತಂದರೆ ನಮ್ಮ ಬೇರೆ ಜಾಯಿಂಟ್ಸ್ಗಳಿಗೆ ಎಫೆಕ್ಟ್ ಆಗೋ ತುಂಬ ಚಾನ್ಸಸ್ಸು ಜಾಸ್ತಿ, ಯಾಕಂದರೆ ನಮ್ಮ ಮೆಟಬಾಲಿಕ್ ಸಿಸ್ಟಮ್ ತುಂಬಾ ಡಿಸ್ಫಂಕ್ಷನ್ ಆಗ್ತಾ ಇದೆ, ಫಂಕ್ಷನ್ಸ್ ಕರೆಕ್ಟಾಗಿ ಮಾಡ್ತಾ ಇಲ್ಲ ಅಂದಾಗ ನಮ್ಮ ಬೇರೆ ಜಾಯಿಂಟ್ಸ್ಗಳಿಗೂ ಎಫೆಕ್ಟ್ ಆಗೋ ಚಾನ್ಸಸ್ಸು ತುಂಬ ಅಂತ ಹೇಳ್ಬೋದು. ಸೊ ಮೆನಿ ಪೇಷಂಟ್ಸ್ನ ನೋಡ್ತೀವಿ ಗೌಟಿ ಆರ್ಥ್ರೈಟಿಸಲ್ಲಿ ಬರೀ ಕಾಲ್ ಬೆರಳಲ್ಲಿ ಅಷ್ಟೇ ಅಲ್ಲ, ಈವನ್ ಮಂಡಿ ನೋವಲ್ಲಿ ಕೂಡ ಜಾಸ್ತಿ ಫಂಕ್ಷನ್ಸ್ಗಳನ್ನ ನೋಡ್ತಾ ಹೋಗ್ತೀವಿ ಅಂತ ಕೂಡ ಹೇಳ್ಬೋದು. ಎಸ್ ಡಾಕ್ಟರ್, ಒಂದು ಕರೆ ಸಿದ್ಧವಾಗಿದೆ, ನೋಡೋಣ. ಹಲೋ, ನಮಸ್ಕಾರ. ಮೇಡಮ್ ನಮಸ್ತೆ, ಹಾಸನದಿಂದ ಯೋಗೀಶ್ ಅಂತ. ಓಕೆ, ಏನು ಸಮಸ್ಯೆ ಇದೆ ಕೇಳಿ, ಡಾಕ್ಟರ್ ಇದ್ದಾರೆ ಕಲ್ಪನಾ ಅವರು. ನಮಸ್ತೆ ಮೇಡಮ್. ಹಾ ನಮಸ್ತೆ, ಹೇಳಿ. ಮೇಡಮ್ ಒಂದು ತಿಂಗಳಿಂದ ತುಂಬಾ ಬ್ಯಾಕ್ ಪೇನ್ ಇದೆ ಮೇಡಮ್. ಹೇಳಿ. ಒಂದು ತಿಂಗಳಿಂದ ತುಂಬಾ ಬ್ಯಾಕ್ ಪೇನ್ ಇದೆ. ಓಕೆ, ಏನಾದರೂ ಟ್ರೀಟ್ಮೆಂಟ್ ತಗೋತಾ ಇದ್ದೀರಾ ಇವರೇ? ಟ್ರೀಟ್ಮೆಂಟ್ ತಗೊಂಡಿಲ್ಲ ಮೇಡಮ್. ಏನಾದರೂ ಟೆಸ್ಟ್ ಮಾಡಿಸಿದ್ರಾ ಮೇಡಮ್? ಟೆಸ್ಟ್ ಏನಾದರೂ ಮಾಡಿಸಿದ್ರಾ? ಓಕೆ, ನಿಮ್ಮ ಏಜ್ ಹೇಳ್ತೀರಾ? 28 ಮೇಡಮ್. ಓಕೆ, ಏನು ವರ್ಕ್ ಮಾಡೋದು ಮೇಡಮ್? FDA ಮೇಡಮ್, ಕ್ಲರಿಕಲ್ ವರ್ಕ್. ಓಕೆ ಫೈನ್. ಸೊ ಏನಾಗುತ್ತೆ ಅವರೇ, ಸಿನ್ಸ್ 1 ಮಂತ್ ಇಂದ ನಿಮಗೆ ಬ್ಯಾಕ್ ಪೇನ್ ಇದೆ, ಅಷ್ಟೇ ರೇಂಜಲ್ಲಿ ಇದೆ ಅಂತಂದ್ರೆ ಖಂಡಿತ ನೀವು ವಿಸಿಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಯಾಕಂತಂದ್ರೆ ಬ್ಯಾಕ್ ಪೇನ್ ವಿದಿನ ನಿಮ್ಗೆ 28 ಏಜ್ ಅಂತ ಹೇಳ್ತಾ ಇದ್ದೀರಾ. ಸೊ ನಿಮ್ ಕೆಲಸದ ಮುಖಾಂತರ ಬಂದಿರಬಹುದು ಅಥವಾ ಡೆಫಿಷಿಯನ್ಸಿಯಿಂದನೂ ಬಂದಿರಬಹುದು. ಸೊ ಇದು ಲಾಂಗರ್ ಇದು ಆಗ್ತಾ ಇದ್ರೆ, ಅಂದ್ರೆ ಇವಾಗ 1 ಮಂತ್ ಆಗಿದೆ, ಏನು ಟ್ರೀಟ್ಮೆಂಟ್ ತಗೊಂಡಿಲ್ಲ ನೀವು, ಅದೇ ರೀತಿ ಇದ್ದೀರಾ ಅಂದ್ರೆ ಖಂಡಿತ ಕಡಿಮೆ ಆಗ್ತಾ ಇಲ್ಲ ಅಂದ್ರೆ ಟ್ರೀಟ್ಮೆಂಟ್ ತಗೊಳ್ಳೋದು ತುಂಬಾ ಒಳ್ಳೇದು. ಯಾಕಂದ್ರೆ ಅಕ್ಯೂಟ್ ಇರಬಹುದು ಅಥವಾ ಕ್ರಾನಿಕ್ ಇರಬಹುದು. ಸೊ ವಿದಿನ್ 15 ಡೇಸ್ ಅಲ್ಲಿ ಕಡಿಮೆ ಆಗ್ಬೇಕು, 1 ಮಂತ್ ಅಲ್ಲಿ ಕಡಿಮೆ ಆಗ್ಬೇಕು, ಅಥವಾ ಏನಾದ್ರೂ ಇಂಜುರಿ ಆಗಿದ್ರೆ ಅದು ನೋವು ಬರಬೇಕು. ಸೊ ಆದ್ರೂ ಕೂಡ ನೋವು ಬರ್ತಾ ಇದೆ ಅಂದ್ರೆ ಏನಾದ್ರೂ ರೀಸನ್ ಇರುತ್ತೆ. ಸೊ ಒಂದ್ಸಲ ನೀವು ಕ್ಲಿನಿಕ್ಗೆ ವಿಸಿಟ್ ಮಾಡಿದ್ರೆ ಖಂಡಿತ ಅದ್ರ ಬಗ್ಗೆ ನಾವು ತಿಳಿಸ್ಕೊಡ್ಬೋದು ಇವ್ರೆ. ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕಾಗಿ. ಹಾಸನಲ್ಲೂ ಕೂಡ ನಮ್ಮ ಹೋಮಿಯೋಪತಿ ಶಾಖೆ ಇದೆ, ತಾವು ಹೋಗಿ ನಮ್ಮ ಹೋಮಿಯೋಪತಿ ವೈದ್ಯರನ್ನ ಭೇಟಿ ಮಾಡಿ. ಖಂಡಿತವಾಗ್ಲೂ ಇನ್ನ ಕೇವಲ 1 ತಿಂಗಳಾಗಿದೆ ಅಂತ ಹೇಳ್ತಾ ಇದ್ದೀರಾ, ಪ್ರಾರಂಭಿಕ ಹಂತದಲ್ಲಿ ಚಿಕಿತ್ಸೆಯನ್ನ ಪಡ್ಕೊಂಡ್ರೆ 100% ಫಲಿತಾಂಶವನ್ನ ತಾವು ಕಾಣಬಹುದು. ವೀಕ್ಷಕರೇ, ಯಾವುದೇ ರೀತಿಯಾದಂತಹ ಆರೋಗ್ಯದ ಸಮಸ್ಯೆಗಳು ತಮ್ಮಲ್ಲಿ ಎದುರಾಗಿದ್ರೆ ನೀವು ಕೂಡ ನೇರಪ್ರಸಾರ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು. ಕರೆ ಮಾಡುವಂತಹ ದೂರವಾಣಿ ಸಂಖ್ಯೆ ಬರ್ತಾ ಇದೆ ಆಯುಷ್ ಟಿವಿ ಸ್ಕ್ರೀನ್ ಮೇಲೆ. ಡಾಕ್ಟರ್ಗೆ ಕಾಲ್ ಕನೆಕ್ಟ್ ಆಗಿದ ತಕ್ಷಣ ಯಾವ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಾ, ಎಷ್ಟು ವರ್ಷಗಳಿಂದ ಈ ಸಮಸ್ಯೆ ಇದೆ, ಸದ್ಯಕ್ಕೆ ಯಾವ ರೀತಿಯಾದಂತಹ ಲಕ್ಷಣಗಳು ಕಂಡು ಬರ್ತಾ ಇದೆ, ಇದನ್ನೆಲ್ಲ ಸಂಪೂರ್ಣವಾಗಿ ತಿಳಿಸ್ಕೊಟ್ರೆ ಖಂಡಿತವಾಗ್ಲೂ ತಮ್ಮ ಕಾಯಿಲೆಯ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ನೀವು ನೇರಪ್ರಸಾರ ಕಾರ್ಯಕ್ರಮದಲ್ಲಿ ಪಡ್ಕೊಳ್ಬಹುದು. ಹಾಗಿದ್ರೆ ತಡೆಯಾಕೆ ಬೇಗ ಬೇಗ ಕರೆ ಮಾಡಿ ತಮ್ಮೆಲ್ಲ ರೀತಿಯಾದಂತಹ ಆರೋಗ್ಯದ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಬಹುದು. ಎಸ್ ಡಾಕ್ಟರ್, ಇನ್ನು ಈ ಒಂದು ಸಂಧಿವಾತ ಅಂದಿದ ತಕ್ಷಣ ಸಾಮಾನ್ಯವಾಗಿ ಹೇಳ್ತಿರ್ತಾರೆ ವಯಸ್ಸಾದವರು, ಏನೋ ನಿನ್ನ ಆಹಾರದಲ್ಲಿ ವ್ಯತ್ಯಾಸ ಮಾಡ್ಕೊಂಡಿದ್ಯಾ, ವಾಯು ಪದಾರ್ಥ ಜಾಸ್ತಿ ತಿಂದಿದ್ಯಾ, ಅದರಿಂದ ಬಂದಿದೆ ಅಂತ ಹೇಳಿ. ವಾಯು ಪದಾರ್ಥ ಸೇವನೆ ಮಾಡೋದ್ರಿಂದ ಸಂಧಿವಾತ ಬರುತ್ತೆ ಅಥವಾ ಬಂದಿರೋರಿಗೆ ಅದು ಅತಿ ಹೆಚ್ಚಾಗಕ್ಕೆ ಶುರುವಾಗುತ್ತೆ? ಸೊ ವಾಯು ಪದಾರ್ಥಗಳಿಂದ ಯಾವತ್ತೂ ಅರ್ಥ್ರೈಟಿಸ್ ಅಥವಾ ಸಂಧಿವಾತ ಅನ್ನೋದು ಬರೋದಿಲ್ಲ. ಯಾಕಂತಂದ್ರೆ ನಮ್ಮ ಮೆಟಬಾಲಿಕ್ ಸಿಸ್ಟಮ್ ಡಿಸ್ಫಂಕ್ಷನ್ ಆದಾಗ ಮಾತ್ರ ಅದು ಇವಾಗ ನಮಗೆ ಅರ್ಥ್ರೈಟಿಸ್ ಬಂದಿದೆ ಅಂತ ಅನ್ಕೊಳ್ಳಿ. ಸೊ ಏನಾದರೂ ವಾಯು ಪದಾರ್ಥಗಳು ತಗೊಂಡಾಗ ಟ್ರಿಗರಿಂಗ್ ಫ್ಯಾಕ್ಟರ್ ಅಷ್ಟೇ. ಸೊ ಅದನ್ನು ಪೇನ ಜಾಸ್ತಿ ಮಾಡಿಸುತ್ತೆ ಹೊರತು ಅದರಿಂದಾನೇ ಕಾಯಿಲೆ ಬರುತ್ತೆ ಅಂತ ಏನೂ ಇಲ್ಲ. ಯಾಕಂದರೆ ಸುಮಾರು ಜನ ನೀವು 100% ನಾವು ನೀವು ನೋಡಿದಾಗ, ಸೊ 80% 85% ಪೀಪಲ್ಸ್ ಎಲ್ಲನೂ ತಿಂತಾರೆ, ಏನೂ ಆಗೋದಿಲ್ಲ. ಸೊ 15%ಗೆ ಸೆನ್ಸಿಟಿವ್ ಟುವರ್ಡ್ ಸಮಥಿಂಗ್ ಅಂತ ಹೇಳ್ತೀವಿ. ಅಂದರೆ ಯಾರೋ
ಒಂದು ಆಲೂಗಡ್ಡೆ ತಿಂದಾಗ ಜಾಸ್ತಿ ಆಗುತ್ತೆ, ಬರೀ ಜಾಯಿಂಟ್ ಪೇನ್ ಅಷ್ಟೇ ಇಲ್ಲ, ಸ್ಕಿನ್ ಪ್ರಾಬ್ಲಮ್ಸ್ ನೋಡ್ತೀವಿ. ಅಥವಾ ಬದನೆಕಾಯಿ ತಿಂದಾಗ ಸ್ಕಿನ್ ಕಂಪ್ಲೇಂಟ್ಸ್ ನೋಡ್ತೀವಿ, ಬೇರೆ ಪ್ರಾಬ್ಲಮ್ಸ್ ನೋಡ್ತೀವಿ, ಜಾಯಿಂಟ್ ಪೇನ್ಸ್ ನೋಡ್ತೀವಿ. ಬರೀ ಜಾಯಿಂಟ್ ಪೇನ್ಸ್ ಅಷ್ಟೇ ಅಲ್ಲ, ಸೊ ಈ ಥರ ಬೇರೆ ಥರದ ಸಿಂಪ್ಟಮ್ಸ್ಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಸೊ ಖಂಡಿತ ಫುಡ್ಡಿಂದ ಬರೋದಿಲ್ಲ. ಸೊ ಏನಾದರೂ ಅವರ ಬಾಡಿ ಸೆನ್ಸಿಟಿವ್ ಇದ್ದಾಗ ಮಾತ್ರ ಇದು ಆಗುವಂಥದ್ದು ಅಂತ ಕೂಡ ಹೇಳ್ಬೋದು. ಎಸ್ ಡಾಕ್ಟರ್, ಇನ್ನು ನೀ ರಿಪ್ಲೇಸ್ಮೆಂಟ್ ಅಂತ ಮಾಡ್ತಾರೆ, ಯಾವ ಕಾರಣಕ್ಕಾಗಿ ಮಾಡ್ತಾರೆ? ಅದೇನಾದರೂ ಆಕ್ಸಿಡೆಂಟ್ ಆಗಿ ಅಥವಾ ಸರ್ಜಿಕಲ್ ಏನಾದರೂ ಮಾಡಲೇಬೇಕು ಅಂದಾಗ ಮಾಡ್ತಾರೆ, ಅಥವಾ ಏನಾದರೂ ಮೂಳೆ ಸವದಿದೆ ಅಂತ, ಮಂಡಿ ಸವದಿದ ಅಂತ ಹೇಳ್ತಾರೆ, ವಯಸ್ಸಾದವರಿಗೆ ಎಷ್ಟು ಮಟ್ಟಿಗೆ ಸರಿ ನೀ ರಿಪ್ಲೇಸ್ಮೆಂಟ್ ಮಾಡೋದು? ಸೊ ಏನಾಗುತ್ತೆ ಅಂತಂದರೆ, ನೀ ರಿಪ್ಲೇಸ್ಮೆಂಟ್ ಯಾವಾಗ ಹೋಗ್ತಾರೆ ಅಂದರೆ, ನಾನು ಮುಂಚೆನೇ ಹೇಳಿದೆ, ಸೊ ಸ್ಪೇಸ್ ಕಡಿಮೆ ಆದಾಗ ಅಥವಾ ಮೂಳೆಗಳು ರಬ್ ಆದಾಗ ಅಥವಾ ಮೂಳೆಗಳು ಸವಿತಾ ಇದೆ ಅಂದಾಗ, ಖಂಡಿತ ಏಜ್ ರಿಲೇಟೆಡ್ ಅಲ್ಲಿ 40-40+ ಅಲ್ಲಿ ಮೂಳೆಗಳು ಸವಿತಾ ಇರುತ್ತೆ. ಸೊ ಅದು ನ್ಯಾಚುರಲ್ ಟೆಂಡೆನ್ಸಿ ಅಂತ ಹೇಳ್ಬೋದು. ಅದರಿಂದ ಮೂಳೆಗಳು ಸವಿತಾ ಇದೆ ಅಂತ ಹೇಳ್ಬಿಟ್ಟು ನೀ ರಿಪ್ಲೇಸ್ಮೆಂಟ್ ಮಾಡೋದು ತುಂಬ ಒಳ್ಳೇದಲ್ಲ. ಯಾಕಂತಂದರೆ ಈಗ 50 ಏಜ್ ಆಗಿರುತ್ತೆ, 60 ಏಜ್ ಆಗಿರುತ್ತೆ ಅಂತ ಹೇಳ್ಬೋದು. ಅಂಥವ್ರಲ್ಲಿ ನೀ ರಿಪ್ಲೇಸ್ಮೆಂಟ್ ಮಾಡಿದಾಗ ಅಷ್ಟೊಂದು ಕೆಪಾಸಿಟಿ ಇರೋದಿಲ್ಲ, ಟಾಲರೆನ್ಸ್ ಕೆಪಾಸಿಟಿ ಇರೋದಿಲ್ಲ. ಸೊ ಅದರಿಂದನೂ ಸೆಪ್ಟಿಕ್ ಆರ್ಥ್ರೈಟಿಸ್ ಬರೋ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಎಷ್ಟೋ ಜನ ಇದ್ದಾರೆ, ಸೊ ನೀ ರಿಪ್ಲೇಸ್ಮೆಂಟ್ ಮಾಡಿದ್ಮೇಲೇ ಪೇನ್ಸ್ ಜಾಸ್ತಿ ಆಗಿದೆ ಅಥವಾ ನಡೆಯೋಕ್ಕಾಗ್ತಾ ಇಲ್ಲ, ಸ್ಟಿಫ್ನೆಸ್ ಜಾಸ್ತಿ ಆಗ್ತಾ ಇದೆ ಅನ್ನೋದು ತುಂಬ ಜನ ಇದ್ದಾರೆ ಅಂತ ಹೇಳ್ಬೋದು. ಯಾವಾಗ ಈ ನೀ ಜಾಯಿಂಟಲ್ಲಿ ಲಿಗ್ಯಾಮೆಂಟ್ ಟಿಯರ್ ಆಗಿರುತ್ತೆ, ಸೊ ಟಿಯರ್ ಅನ್ನುವಂಥದ್ದು ಜಾಸ್ತಿ ಆಗಿರುವಂಥದ್ದು ಲಿಗ್ಯಾಮೆಂಟ್ಸಲ್ಲಿ, ಟೆಂಡಾನ್ಸಲ್ಲಿ ಅಂದಾಗ ನೀ ರಿಪ್ಲೇಸ್ಮೆಂಟ್ ತುಂಬ ಅವಶ್ಯಕತೆ ಇರುತ್ತೆ. ಸೊ ಎಲ್ಲ ಕೇಸಸಲ್ಲಿ ಇರೋದಿಲ್ಲ ಲಿಗ್ಯಾಮೆಂಟ್ ಟಿಯರ್ ಅಂತಂದರೆ, ಎಲ್ಲ ಕೇಸಸಲ್ಲಿ ನೀ ರಿಪ್ಲೇಸ್ಮೆಂಟ್ ಅಂತ ಇರೋದಿಲ್ಲ. ತುಂಬಾ ವರ್ಸನ್ ಆಗಿದೆ, ತುಂಬಾ ಹೆವಿ ಪ್ರಾಬ್ಲಮ್ ಆಗಿದೆ, ಸೊ ತಾಳ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ಅನ್ನೋ ಪರಿಸ್ಥಿತಿಗೆ ಬಂದಾಗ ಮಾಡ್ಕೊಳ್ತಾ ಹೋಗ್ತಾರೆ. ಸೊ ಆದರೂ ಕೂಡ ಅದು ಮುಂದೆ ಬರೋ ದಿನಗಳಲ್ಲಿ ಕೂಡ ಎಫೆಕ್ಟ್ ಆಗುತ್ತೆ ಅಂತ ಕೂಡ ಹೇಳ್ಬೋದು. ಎಸ್ ಡಾಕ್ಟರ್, ವೀಕ್ಷಕರೇ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ನುರಿತ ವೈದ್ಯರಾದಂಥ ಡಾಕ್ಟರ್ ಕಲ್ಪನಾ ಅವರು. ಡಾಕ್ಟರ್ ಕಲ್ಪನಾ ಅವ್ರನ್ನ ನೀವು ನೇರವಾಗಿ ಭೇಟಿ ಮಾಡಬೇಕು ಅಂತ ಹೇಳಿದರೆ ಬೆಂಗಳೂರಿನ ಮಾಲೇಶ್ವರಂ ಶಾಖೆಯಲ್ಲಿ ಅವರು ಲಭ್ಯವಿರ್ತಾರೆ. ಕರೆ ಮಾಡಿ ನೇರಪ್ರಸಾರ ಕಾರ್ಯಕ್ರಮಕ್ಕೆ ಯಾವುದೇ ರೀತಿಯಾದಂಥ ಆರೋಗ್ಯದ ಸಮಸ್ಯೆಗಳಿದ್ರೂ ಕೂಡ ಅದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರೆ ಖಂಡಿತವಾಗ್ಲೂ ಡಾಕ್ಟರ್ ನಿಮಗೆ ನೇರಪ್ರಸಾರ ಕಾರ್ಯಕ್ರಮದಲ್ಲಿ ಯಾಕೆ ಈ ಒಂದು ಸಮಸ್ಯೆ ಬಂದಿದೆ, ಏನೆಲ್ಲ ಕಾರಣಗಳಿರ್ಬೋದು, ಮುಂದೆ ಕಾಂಪ್ಲಿಕೇಶನ್ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ. ಎಸ್ ಡಾಕ್ಟರ್, ಇನ್ನು ಸಾಮಾನ್ಯವಾಗಿ ತುಂಬ ಜನ ಹೇಳ್ತಾರೆ ಆಕ್ಸಿಡೆಂಟ್ ಆಗಿತ್ತು, ಮೂಳೆ ಜಾರಿದೆ ಅಂತ ಡಾಕ್ಟರ್ ಹೇಳ್ತಿದ್ದಾರೆ ಅಂತ ಹೇಳಿ, ಹೇಗೆ ಮೂಳೆ ಜಾರೋದು ಅಂತಂದರೆ ಯಾರಿಗೂ ಇಮ್ಯಾಜಿನೇಷನ್ ಇರೋದಿಲ್ಲ. ಮೂಳೆ ಜಾರಿದೆ ಅಂತ ಹೇಳಿದ ತಕ್ಷಣ ಈಗ ಬೆನ್ನು ಮೂಳೆ ಆಗಿರ್ಬೋದು, ಸಾಮಾನ್ಯ ನಾನು ಕಾರ್ಯಕ್ರಮದ ಮೊದಲೇ ಹೇಳಿದೆ ಆಧಾರ ಸ್ತಂಭ ಅಂತಲೇ ಹೇಳ್ಬೋದು ಅಂತೇಳಿ, ಬೆನ್ನು ಮೂಳೆ ಏನಾದರೂ ವ್ಯತ್ಯಾಸ ಉಂಟಾಯಿತು ಅಂದರೆ ನಾವು ಎಲ್ಲೂ ಓಡಾಡೋಕ್ಕಾಗಲ್ಲ, ಏನು ಕೆಲಸ ಮಾಡೋಕ್ಕಾಗಲ್ಲ. ಏನಿದು ಜಾರಿದೆ ಅಂದಿದ್ರೆ ಏನು? ಇವಾಗ ಸ್ಪ್ರೇನ್ ಅಂತ ಹೇಳ್ಬೋದು ಅಥವಾ ಇಂಜುರೀಸ್ ಅಂತ ಹೇಳ್ಬೋದು, ಟ್ರಾಮಾ ಅಂತ ಹೇಳ್ಬೋದು, ಆಕ್ಸಿಡೆಂಟ್ಸ್ ಅಂತ ಹೇಳ್ಬೋದು. ಸುಮಾರು ವೆರೈಟೀಸ್ ನಾವು ನೋಡಿದಾಗ ಸುಮಾರು ಆಕ್ಸಿಡೆಂಟ್ ಕೇಸಸ್ಸಲ್ಲಿ ಏನಾಗುತ್ತೆ ಅಂದರೆ ಸಮ್ ಫ್ರ್ಯಾಕ್ಚರ್ಸ್ ಆಗೋ ಚಾನ್ಸಸ್ಸು ತುಂಬ ಜಾಸ್ತಿ, ಆ್ಯಂಡ್ ಡಿಸ್ಲೊಕೇಶನ್ ಆಗುವಂಥದ್ದು. ಸೊ ಮೂಳೆ ಇರೋ ಜಾಗದಲ್ಲಿ ಬಿಟ್ಟು ಬೇರೆ ಡಿಸ್ಲೊಕೇಶನ್ ಆಗಿದೆ, ಬೇರೆ ಜಾಗದಲ್ಲಿ ಹೋಗಿದೆ, ಆದರೆ ಫ್ರ್ಯಾಕ್ಚರ್ ಆಗಿರೋದಿಲ್ಲ. ಸೊ ಫ್ರ್ಯಾಕ್ಚರ್ ಅಂತಂದರೆ ಮೂಳೆ ಫ್ರ್ಯಾಕ್ಚರ್ ಆಗಿದೆ ಅಂತ ಅರ್ಥ. ಸೊ ಈ ಥರ ಕಂಡೀಷನ್ಸ್ಗಳು ನಡೀತಾ ಇರುತ್ತೆ. ಸೊ ಸ್ಪ್ರೇನ್ ಕಂಡೀಷನಲ್ಲಿ ಏನಾಗಿರುತ್ತೆ ಅಂದರೆ ಸುಮ್ಮನೆ ಅಳಕಿರುತ್ತೆ ಅಂತಂದರೆ ಸ್ವಲ್ಪ ಸ್ವೆಲ್ಲಿಂಗ್ ಬರುವಂಥದ್ದು ಅಥವಾ ಸೊ ಸ್ಪ್ರೇನ್ ಆಗಿರುವಂಥದ್ದು, ನೋವು ಬರ್ತಾ ಇರುತ್ತೆ. ಸೊ ಮೂಳೆ ಜಾರಿದೆ ಅನ್ನೋದಂದರೆ ನಾವು ಸ್ಪೈನಲ್ ಕಾರ್ಡಲ್ಲಿ ನೋಡ್ಬೋದು. ಇವಾಗ ಎಕ್ಸಾಂಪಲ್ ಆಗಿ ಸ್ಪಾಂಡಲಸಿಸ್ ಕಾಯಿಲೆಯಲ್ಲಿ ನಾವು ನೋಡ್ತಾ ಹೋಗ್ತೀವಿ ಇದನ್ನಂತ ಹೇಳ್ಬೋದು. ಎಸ್ ಡಾಕ್ಟರ್, ಇದ್ರ ಬಗ್ಗೆ ಮತ್ತಷ್ಟು ಮಾತನಾಡೋಣ, ಒಂದು ತರ ಸಿದ್ಧವಾಗಿದೆ. ಹಲೋ, ನಮಸ್ಕಾರ. ನಮಸ್ತೆ ಮೇಡಮ್. ನಮಸ್ತೆ, ತಮ್ಮ ಹೆಸರು? ಸರ್ವೇಶ್ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಮೇಡಮ್? ಕೋಲಾರ ಮೇಡಮ್. ಓಕೆ, ಡಾಕ್ಟರ್ ಇದ್ದಾರೆ ಕಲ್ಪನಾ ಅವರು, ಏನ್ ಪ್ರಶ್ನೆ ಇದೆ ಕೇಳಿ ಸರ್. ಹಲೋ, ಹಲೋ ಮೇಡಮ್, ಹೇಳಿ. ಅವರೇ ಹೇಳಿ, ತಮ್ಮ ಸಮಸ್ಯೆ ಹೇಳಿ. ಮೊಣಕಾಲು ಓಕೆ, ಹಾಗೂ ಎರಡು ಪಾದಗಳು ನೋವು ಮೇಡಮ್. ಓಕೆ, ಯಾವಾಗಿಂದ ಇದೆ ಸಮಸ್ಯೆ ಇದು ಮೇಡಮ್? ಇದು 3 ಇಯರ್ಸ್ ಇದೆ ಮೇಡಮ್. ಹೇಳಿ. 3 ಇಯರ್ಸ್ ಇದೆ ಮೇಡಮ್. ಓಕೆ, ಹಾ, ಇದು 3 ಇಯರ್ಸ್ ಇದೆ ಮೇಡಮ್. ಪಾದಗಳು ನೋವು, ನಡೆಯಕ್ಕೆ ಆಗೋದಿಲ್ಲ ಜಾಸ್ತಿ. ಓಕೆ, ಆಮೇಲೆ 10 ಮಿನಿಟ್ಸ್ ವಾಕ್ ಮಾಡಕ್ ಆಗೋದಿಲ್ಲ ಮೇಡಮ್. ಓಕೆ, ಜಾಸ್ತಿ ಹೊತ್ತು ನಿಂತ್ಕೊಳಕ್ ಆಗೋದಿಲ್ಲ. ಓಕೆ, ತಮ್ಮ ವಯಸ್ಸು? ಆತರ ನೋವಿದೆ ಮೇಡಮ್. ನಿಮ್ಮ ವಯಸ್ಸು ಹೇಳ್ತೀರಾ? ನಮ್ಮ ಏಜ್ ಬಂದು 31 ಮೇಡಮ್. ಓಕೆ, ಏನ್ ವರ್ಕ್ ಮಾಡ್ತಾ ಇದ್ದೀರಾ ಇವ್ರ? 31 ಮೇಡಮ್. ತಾವು ವರ್ಕ್ ಮಾಡೋದೇನು? ನಾ ವರ್ಕ್ ಸ್ಕೂಲ್ ಟೀಚರ್ ಮೇಡಮ್. ಓಕೆ ಓಕೆ, ಖಂಡಿತ. ಸೊ ಏನಾದರೂ ಟ್ರೀಟ್ಮೆಂಟ್ ತಗೋತಾ ಇದ್ದೀರಾ?
ಟಿವಿ ನೋಡ್ಕೊಂಡು ಮಾತನಾಡ್ಬಿಡಿ ಸರ್, ಡಾಕ್ಟರ್ ಪ್ರಶ್ನೆಯನ್ನ ಕೇಳ್ತಿದ್ದಾರೆ, ಉತ್ತರ ನೀಡಿ, ಹೊರಗಡೆ ಬಂದು ಮಾತನಾಡಿ, ಇಲ್ಲ ಕಂಪ್ಲೀಟ್ ಆಗಿ ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ. ಸರಿ ಮೇಡಮ್. ಓಕೆ, ಟ್ರೀಟ್ಮೆಂಟ್ ಏನಾದರೂ ತಗೋತಾ ಇದ್ದೀರಾ ಇವರೇ? ಓಕೆ, ಕರೆ ಕಟ್ ಆಗಿದೆ. ಏನಂತಂದು ಹೇಳಿದ್ರು ಅಂದರೆ, ಸೊ ಮೊಣಕಾಲು ನೋವು, ನೀ ಪೇನ್ ಅಂತ ಹೇಳಿದ್ರು, ಪಾದದಲ್ಲಿ ನೋವು ಅಂತ ಹೇಳಿದ್ರು. ಸೊ ಆ್ಯಸ್ ಎ ಆಕ್ಯುಪೇಷನ್ ನಾವು ನೋಡಿದಾಗ, ಜಾಬ್ ನೋಡಿದಾಗ, ಹೇಸ್ ಎ ಟೀಚರ್ ಅಂತ ಹೇಳ್ಬೋದು. ಓಕೆ, ಅಂಥವರಲ್ಲಿ ಕಾಣಿಸ್ತಾ ಬರುತ್ತೆ ಅಂತ ಕೂಡ ನಾವು ಹೇಳ್ಬೋದು ಈ ಸಮಸ್ಯೆ. ಎಸ್ ಡಾಕ್ಟರ್, ಮತ್ತೊಂದು ಕರೆ ಸಿದ್ಧವಾಗಿದೆ. ಹಲೋ, ನಮಸ್ಕಾರ. ನಮಸ್ಕಾರ ಮೇಡಮ್. ತಮ್ಮ ಹೆಸರು? ನನ್ನ ಹೆಸರು ಬಿಂದು ಅಂತ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಬ್ಯಾಂಗ್ಳೂರಿಂದ. ಓಕೆ ಬಿಂದು ಅವರೇ, ಏನ್ ಸಮಸ್ಯೆ ಇದೆ ಕೇಳಿಮ್ಮ, ಡಾಕ್ಟರ್ ಇದ್ದಾರೆ. ಹಲೋ. ಹಾ ಹೇಳಿಮ್ಮ, ಹೇಳಿ. ನನ್ಗೆ ಇವಾಗ ಆಕ್ಚುಲಿ 37 ಏಜ್ ಆಗಿದೆ ಮೇಡಮ್. ಹೇಳಿ. ಇವಾಗ ನನ್ಗೆ ಒಂದು 3 months ಬ್ಯಾಕ್ ಜಸ್ಟ್ ತುಂಬಾ ವಾಕ್ ಮಾಡ್ತಾ ಇದೆ, ಆವಾಗ ಕಾಲು ಇಲ್ಲಿ ಏನ್ ಹೇಳೋದು ಮಂಡಿ ಇದೆಯಲ್ಲ, ತುಂಬಾ ಪೇನ್ ಬರ್ತಾ ಇತ್ತು. ಆಮೇಲೆ ಅಂದ್ರೆ ಡಾಕ್ಟರ್ ಹತ್ರ ಹೋಗಿದ್ವಿ, ಆವಾಗ ಅವರು ಸ್ವಲ್ಪ ಸ್ಟಾರ್ಟಿಂಗ್ ಸ್ಟೇಜ್ ಸ್ವಲ್ಪ ಕಾಲು ಸವಿತಾ ಇದೆ ಅಂತ ಹೇಳಿದ್ರು. ಆಮೇಲೆ ಒಂದು ಟ್ಯಾಬ್ಲೆಟ್ ಕೊಟ್ರು, ಸಮಥಿಂಗ್ ಒಂದು ರೆಡ್ ಕಲರ್ ಆಗಿ ಒಂದು ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ, ಅದು ಫುಲ್ ತಗೊಳ್ಳಿ, ಆಮಂಗ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಹೇಳಿದ್ರು. ಮತ್ತೆ ಮೇಲ್ಗಡೆ ಹಾಕೋದು ಇಳಿಯೋದು ಎಲ್ಲ ಸ್ವಲ್ಪ ಇದ್ ಮಾಡಿ ಅಂತ ಹೇಳಿದ್ರು, ಅಂದ್ರೆ ಕಮ್ಮಿ ಮಾಡಿ ಸ್ವಲ್ಪ, ಇವಾಗ ಇನ್ನು ಹೆಚ್ಚು ನಿಮ್ಗೆ ಅಷ್ಟೊಂದ್ ಆಗಿರ್ಲಿಲ್ಲ, ಅದ್ರಿಂದ ಈಗಲೇ ಕಮ್ಮಿ ಮಾಡ್ಕೊಂಡ್ಬಿಟ್ರೆ ಅದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಹೇಳಿದ್ರು. ಅಂದ್ರೆ ಇವಾಗ ನಿಮ್ದು ಇದು ನೋಡ್ತಾ ಇದ್ದಾಗ ನನಗೆ ಭಯ ಆಗ್ತಾ ಇದೆ ಸ್ವಲ್ಪ, ಇನ್ನು ಸ್ಟಾರ್ಟಿಂಗ್ ಏಜ್ ಅಲ್ವಾ, ಏನಾದ್ರು ಮುಂದಕ್ಕೆ ಏನ್ ಮಾಡೋದು ಅಂತ, ಅದ್ ಬರದಂಗೆ ಹೆಂಗೆ ನೋಡ್ಕೊಳ್ಳೋದು ಅಂತ. ಓಕೆ ಓಕೆ, ಖಂಡಿತ. ಸೊ ಇದನ್ನ ಆಸ್ಟಿಯೋಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ನೀ ಜಾಯಿಂಟ್ ಪೇನ್ ಅಂತ ಹೇಳಿದ್ರೆ ಏಜ್ ರಿಲೇಟೆಡ್ ಫ್ಯಾಕ್ಟರ್, ಖಂಡಿತ ಮೂಳೆಗಳು ಸವಿದೇ ಸವಿಯುತ್ತೆ. ಸೊ ಎಲ್ಲರಲ್ಲೂ ನೋವು ಬರೋದಿಲ್ಲ. ಸೊ ಸಮ್ ಪೀಪಲ್ಸ್ ಅಲ್ಲಿ ಈ ಸಂಧಿವಾತ ಅನ್ನೋದು ಹರಡ್ತಾ ಹೋಗುತ್ತೆ ಬಿಕಾಸ್ ಆಫ್ ಸಮ್ ತುಂಬಾ ರೀಸನ್ಸ್ಗಳಿದಾವೆ ಅದಕ್ಕೆ. ಸೊ ಫ್ಯಾಮಿಲಿ ಹಿಸ್ಟ್ರಿ ಇರ್ಬೋದು, ಅಥವಾ ಬೇರೆ ಏನಾದರೂ ಇರ್ಬೋದು, ಅಥವಾ ಏಜ್ ರಿಲೇಟೆಡ್ ಇರ್ಬೋದು. ನಾನು ಮುಂಚೆನೆ ಹೇಳಿದೆ ಫೀಮೇಲ್ಸ್ ಅಲ್ಲಿ ತುಂಬಾನೇ ಜಾಸ್ತಿ ಅಂತ. ಸೊ ಈ ಅರ್ಲಿ ಏಜ್ ಪೀರಿಯಡ್ಗಳಲ್ಲಿ ಬರ್ತಾ ಇದೆ ಅಂದರೆ ಖಂಡಿತ ಟ್ರೀಟ್ಮೆಂಟ್ ತಗೊಳ್ಳೋದು ತುಂಬಾನೇ ಯುಕ್ತ ಅಂತ ಹೇಳ್ಬೋದು. ಯಾಕಂತಂದ್ರೆ ಇನಿಷಿಯಲ್ ಏನಾಗುತ್ತೆ ಅಂತಂದ್ರೆ, ಸೊ ನೋವು ಟಾಲ್ರೇಟ್ ಮಾಡ್ಕೊಳ್ಬೋದಮ್ಮ. ಸೊ ಅಥವಾ ಏನಾದರೂ ಎಕ್ಸಸೈಸ್ ಮಾಡಿಬಿಟ್ಟು ಟಾಲ್ರೇಟ್ ಮಾಡ್ಕೊಳ್ಬೋದು, ಅಥವಾ ಹೋಮ್ ರೆಮಿಡೀಸ್ ಮಾಡ್ಕೊಳ್ಬೋದು, ಆದರೆ ಸೊ ಪರ್ಮನೆಂಟ್ ಆಗಿ ಹೋಗೋದಿಲ್ಲ. ಸೊ ಅದಕ್ಕೆ ಸ್ವಲ್ಪ ಅಲ್ಟರ್ನೇಟಿವ್ ಮೆಡಿಸಿನ್ಸು ತುಂಬ ಮುಖ್ಯ ಆಗಿರುತ್ತೆ. ಸೊ ಇಫ್ ಅದು ಕ್ರಾನಿಕ್ ಕಂಡೀಷನ್ಗೆ ಹೋಗಬಾರ್ದು ಅಥವಾ ಕಾಂಪ್ಲಿಕೇಶನ್ಸ್ಗೆ ಹೋಗಬಾರ್ದು ಅಂದರೆ ಖಂಡಿತ ನೀವು ಟ್ರೀಟ್ಮೆಂಟ್ ತೊಗೊಳ್ಳೋದು ತುಂಬ ಉತ್ತಮ ಅಂತ ಹೇಳ್ಬೋದು. ಧನ್ಯವಾದಗಳು ಮಾ ಕರೆ ಮಾಡಿದ್ದಕ್ಕಾಗಿ. ಬೆಂಗಳೂರಿಂದ ಕರೆ ಮಾಡಿದ್ರಿ. ಬೆಂಗಳೂರಿನಲ್ಲಿ ಮಲ್ಲೇಶ್ವರಂ ಮತ್ತು ಜಯನಗರ ಎರಡು ಕಡೆ ನಮ್ಮ ಹೋಮಿಯೋಪತಿ ಶಾಖೆಗಳಿದೆ. ತಮ್ಗೆ ಯಾವುದು ಹತ್ತಿರದ ಶಾಖೆ ಅನಿಸುತ್ತೋ ಅಲ್ಲಿ ಹೋಗಿ ಭೇಟಿ ನೀಡಿ. ಖಂಡಿತ ನೀವು ಒಂದು ತುಂಬ ಇಂಪಾರ್ಟೆಂಟ್ ಕ್ವೆಶನ್ ಅನ್ನ ಕೇಳಿದ್ರಿ, ಹೇಗೆ ಇದನ್ನ ಪ್ರಿವೆಂಟ್ ಮಾಡೋದು ಅಂತ ಹೇಳಿ. ಖಂಡಿತ ನಿಮ್ಮ ಆರೋಗ್ಯದ ಬಗ್ಗೆ ನಿಮ್ಗಿರುವಂತಹ ಆಸಕ್ತಿಯನ್ನ ನೋಡಿ ನಮ್ಗೆ ಖುಷಿ ಆಯ್ತು. ಆದಷ್ಟು ಬೇಗ ತಮ್ಮ ಹತ್ತಿರದ ಶಾಖೆಗೆ ಭೇಟಿ ನೀಡಿ. ಎಸ್ ಡಾಕ್ಟರ್, ಇನ್ನು ಈ ಒಂದು ಸಂಧಿವಾತ ಅಂದ್ರೆ ವರ್ಕ್ ಮಾಡೋದ್ರ ಮೇಲೆ ಕೂಡ ತುಂಬಾ ಡಿಪೆಂಡ್ ಆಗುತ್ತೆ ಅಂತ ಹೇಳ್ತಾರೆ ವೈದ್ಯರು. ಹೌದಾ? ಈಗ ಒಬ್ರು ಟೀಚರ್ ಕೂಡ ಕಾಲ್ ಮಾಡಿದ್ರು, ತುಂಬಾ ಹೊತ್ತು ನಿಂತ್ಕೊಳಕಾಗಲ್ಲ, ವಾಕ್ ಮಾಡೋಕ್ಕಾಗಲ್ಲ, ತುಂಬಾ ನೋವು ಬರುತ್ತೆ ಅಂತ ಹೇಳ್ತಿದ್ರು, ಹೇಗೆ ಇದು? ಸೊ ನಾವು ಎಕ್ಸಾಂಪಲ್ ಆಗಿ ನೋಡಿದಾಗ ಸುಮಾರು ಆಕ್ಯುಪೇಷನ್ಸ್ಗಳಿದ್ದಾವೆ ಅಂತ ಹೇಳ್ಬೋದು. ಲಾಂಗ್ ಸ್ಟ್ಯಾಂಡಿಂಗ್ ಅಥವಾ ಲಾಂಗ್ ಸಿಟ್ಟಿಂಗ್, ಹೆವಿ ಲಿಫ್ಟ್ ಮಾಡುವಂಥವ್ರು ತುಂಬಾ ಇದ್ದಾರೆ ಅಂತ ಹೇಳ್ಬೋದು. ಸೊ ಅಕಾರ್ಡಿಂಗ್ ಟು ದೇರ್ ಆಕ್ಯುಪೇಷನ್ ಜಾಬ್ ಅಂದಾಗ ಖಂಡಿತ ನಾವು ಟೀಚರ್ಸಲ್ಲಿ ತುಂಬಾ ನೋಡ್ತಾ ಹೋಗ್ತೀವಿ. ಆ್ಯಂಡ್ ಫಿಸಿಕಲ್ ಟೀಚರ್ಸ್ ಅಂತ ಹೇಳ್ತೀವಿ, PT ಮಾಸ್ಟರ್ಸ್ ಅಂತ ಹೇಳ್ಬೋದು. ತುಂಬಾ ಫಿಸಿಕಲ್ ಎಕ್ಸಸೈಸ್ ಮಾಡುವಂಥವ್ರು ಅಥವಾ ತುಂಬಾ ಹೊತ್ತು ನಿಂತ್ಕೊಳ್ಳುವಂಥವ್ರು, 8 to 10 hours ನಿಂತ್ಕೊಳ್ಳುವಂಥವ್ರು. ಸೊ ಈ ಥರ ಕಂಡೀಷನ್ಗಳಲ್ಲಿ ಏನಾಗುತ್ತೆ ಅಂತಂದರೆ ಖಂಡಿತ ಅದರ ಜೊತೆಗೆ ಅವರು ಒಬೆಸಿಟಿ ಏನಾದರೂ ಇತ್ತು ಅಂದಾಗ, ಅಂದರೆ ದೇಹದ ತೂಕ ತುಂಬಾ ಜಾಸ್ತಿ ಆಗಿದೆ ಅಂಥವ್ರು ಕೂಡ ಈ ಥರ ಪ್ರೊಫೆಷನಲ್ ಇದ್ದಾರೆ ಅಂದಾಗ ಖಂಡಿತ ಅವರಲ್ಲಿ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಅಂತ ಕೂಡ ಹೇಳ್ಬೋದು. ಎಸ್ ಡಾಕ್ಟರ್, ಮತ್ತೊಂದು ಕರೆ ಸಿದ್ಧವಾಗಿದೆ, ನೋಡೋಣ. ಹಲೋ, ನಮಸ್ಕಾರ. ನಮಸ್ತೆ, ತಮ್ಮ ಹೆಸರು? ನನ್ನ ಹೆಸರು ಲಿಂಗ್ ಶೆಟ್ಟಿ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಬೆಂಗಳೂರು. ಓಕೆ, ಏನ್ ಪ್ರಶ್ನೆ ಇದೆ ಕೇಳಿ ಸರ್, ಡಾಕ್ಟರ್ ಇದ್ದಾರೆ ಕಲ್ಪನಾ ಅವರು. ಹಲೋ ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ. ನಮಗೆ ಪಾದಗಳಲ್ಲಿ ನೋವು. ಓಕೆ. ಆಮೇಲೆ ಎರಡು ಕಾಲಲ್ಲಿ ವೆರಿಕೋಸ್ ವೆನ್ಸ್ ಇದೆ. ಓಕೆ. ಎಷ್ಟು ವರ್ಷ ಆಯ್ತು ಪ್ರಾಬ್ಲಮ್ಸ್? ಪ್ರಾಬ್ಲಮ್ ಅದು 3 years ಇಂದ ಇದೆ. ವೆರಿಕೋಸ್ ಪಾದಗಳಲ್ಲಿ ನೋವು. ಓಕೆ, ವೆರಿಕೋಸ್ ವೆನ್ ಪ್ರಾಬ್ಲಮ್. ಪಾದಗಳಲ್ಲಿ ಒಂಥರ ಬ್ಲಾಕ್ ಡಾಟ್ಸ್ ಇದೆ. ಓಕೆ ಓಕೆ, ಖಂಡಿತ. ನಿಮ್ಮ ಏಜ್ ಹೇಳ್ತೀರಾ, ವಯಸ್ಸು? 55.
55. ಓಕೆ, ಫೈನ್. ಸೊ ಇದು ವೆರಿಕೋಸ್ ವೇನ್ ಪ್ಲಸ್ ನೀವು ಹೇಳ್ತಾ ಇರೋದು ಬರ್ನಿಂಗ್ ಸೆನ್ಸೇಷನ್ ಅಂತ, ಖಂಡಿತ ವೆರಿಕೋಸ್ ವೇನ್ಗೆ ಸಂಬಂಧಪಟ್ಟಿರೋದು. ಸೊ ಖಂಡಿತ ನೀವು ವಿಸಿಟ್ ಮಾಡಿದ್ರೆ ಅದಕ್ಕೆ ಅದರ ಟ್ರೀಟ್ಮೆಂಟ್ ಕೂಡ ನಿಮಗೆ ಹೇಳ್ಬೋದು ಇವರೇ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಒಂದು ದೂರವಾಣಿ ಸಂಖ್ಯೆ ಬರ್ತಾ ಇದೆ, ಕರೆ ಮಾಡಿ ಡಾಕ್ಟರ್ ಅಪಾಯಿಂಟ್ಮೆಂಟ್ ಯಾವಾಗ ಇರುತ್ತೆ ಅಂತ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ಬಹುದು. ಮುಂದಿನ ಕರೆ ಸಿದ್ಧವಾಗಿದೆ ವೀಕ್ಷಕರೇ. ಹಲೋ, ನಮಸ್ಕಾರ. ನಮಸ್ಕಾರ ಮೇಡಮ್. ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಶಿವಕುಮಾರ್ ಅಂತ ಹೇಳಿ, ಚಿಕ್ಕನಾಗಿನಹಳ್ಳಿ ತಾಲೂಕು. ಓಕೆ, ಡಾಕ್ಟರ್ ಇದ್ದಾರೆ, ಮಾತನಾಡಿ ಸರ್, ಏನ್ ಪ್ರಶ್ನೆ ಇದೆ ಕೇಳಿ. ಮೇಡಮ್, ಬ್ಯಾಕ್ ಪೇನ್ ಜಾಸ್ತಿ ಆಗಿದೆ, ಹೆಸರೆಲ್ಲ ಮಾಡಿಸಿದ್ದೆ. ಓಕೆ, ಅದೇ ನಮ್ಮ ಮೂಡ ಸೆಂಟರ್ ಮೂಡ ಸಾವಿದೈತೆ ಅಂತ ಮೇಡಮ್. ಓಕೆ, ಬ್ಯಾಕ್ ಪೇನ್ ಸಿಕ್ಕಾವಿಡೈತೆ. ಏನ್ ಟ್ರೀಟ್ಮೆಂಟ್ ತಗೋತಾ ಇದ್ದೀರಾ ಇವ್ರೆ? ಮೇಡಮ್, ಮಾತ್ರೆ ಆಮೇಲೆ ಇವೆಲ್ಲ ಕೊಟ್ಟಿದ್ರು, ಬೆಲ್ಟ್ ಎಲ್ಲ ಹಾಕಿದ್ದೆ. ಓಕೆ, ಡೈರೆಕ್ಟ್ ಕೊಟ್ಟಿದ್ರು. ಓಕೆ ಓಕೆ, ಏನಾಗುತ್ತೆ ಸಿಕ್ಕಾವಡಾಯ್? ಡಿಸ್ಕ್ ಬಲ್ಜ್ ಆಗಿದೆ ನಿಮ್ದು, ಅಂದ್ರೆ ಈಗ ಸೆಂಟರ್ ಮೂಳೆ ಅಂತ ಹೇಳಿದ್ರೆ ಸ್ಪೈನಲ್ ಕಾರ್ಡ್ ಅಲ್ಲಿ ಡಿಸ್ಕ್ ಬಲ್ಜ್ ಆಗಿರುವಂತದ್ದು. ಸೊ ನೀವು ಇನಿಷಿಯಲಿ ಮಾತ್ರೆಗಳು, ಪೇನ್ ಕಿಲ್ಲರ್ಸ್, ಕ್ಯಾಲ್ಸಿಯಂ ತಗೋದನ್ನ ಕಡಿಮೆ ಆಗೋದಿಲ್ಲ ಇವ್ರೆ. ಸೊ ಇನಿಷಿಯಲಿ ನಿಮಗೆ ಅದು ತಾತ್ಕಾಲಿಕ ಇಂಪ್ರೂವ್ಮೆಂಟ್ ಕೊಡುತ್ತೆ ಅಷ್ಟೇ, ಅಂದ್ರೆ 1-2 ಡೇಸ್ ಅಷ್ಟೇ ನೀವು ಚೆನ್ನಾಗಿರ್ಬೋದು, ರಿಲೀಫ್ ಆಗ್ಬೋದು. ಸೊ ನೀವು ಹೋಮಿಯೋಪತಿ ಟ್ರೀಟ್ಮೆಂಟ್ ತಗೊಂಡ್ರೆ ತುಂಬಾ ಒಳ್ಳೇದು ಅಂತ ಕೂಡ ಹೇಳ್ಬೋದು. ಧನ್ಯವಾದಗಳು ಸರ್, ಕರೆ ಮಾಡಿದ್ದಕ್ಕಾಗಿ. ಒಮ್ಮೆ ಸಮಯ ಮಾಡಿಕೊಂಡು ಬೆಂಗಳೂರಿನ ಮಲ್ಲೇಶ್ವರಂ ಅಥವಾ ಜಯನಗರ ಶಾಖೆಗೆ ಭೇಟಿ ನೀಡಿ ಖಂಡಿತವಾಗ್ಲೂ ಈ ಒಂದು ಸಂಧಿವಾತದ ಸಮಸ್ಯೆಯಿಂದ ನೀವು ಆದಷ್ಟು ಹೊರಗಡೆ ಬರಬಹುದು. ಮುಂದಿನ ಕರೆ ಸಿದ್ಧವಾಗಿದೆ. ಹಲೋ, ನಮಸ್ಕಾರ. ನಮಸ್ತೆ. ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಸಾಗರದಿಂದ, ವಿರಾಜ್ ಮೂರ್ತಿ ಅಂತ ಹೇಳಿ. ಓಕೆ, ಡಾಕ್ಟರ್ ಇದ್ದಾರೆ ಕಲ್ಪನಾ ಅವರು, ಮಾತನಾಡಿ ಸರ್, ಏನ್ ಪ್ರಶ್ನೆ ಇದೆ ಕೇಳಿ. ನಮಸ್ತೆ ಮೇಡಮ್. ನಮಸ್ತೆ ಹೇಳಿ. ನಮಸ್ತೆ ಹೇಳಿ, ನಿಮ್ ಸಮಸ್ಯೆ ಹೇಳಿ. ಟಿವಿ ನೋಡ್ಕೊಂಡು ಮಾತನಾಡ್ಬಿಡಿ ಸರ್, ಹೊರಗಡೆ ಬನ್ನಿ, ಇಲ್ಲ ಅಂದ್ರೆ ಕರೆ ಕಟ್ ಆಗುತ್ತೆ. ಡಾಕ್ಟರ್ ಕೇಳಿಸ್ಕೊಳ್ತಾ ಇದ್ದಾರೆ, ತಮ್ಮ ಪ್ರಶ್ನೆ ಏನಿದೆ ಅಂತ ಮಾತನಾಡಿ, ತಿಳಿಸಿ. ಇದು ನನಗೆ ಮೊಣಕಾಲು ಮತ್ತು ಪಾದ ನೋವು. ಓಕೆ, ಮತ್ತೆ ಟಿವಿ ನೋಡ್ಕೊಂಡು ಮಾತನಾಡ್ತಾ ಇದ್ದೀರಾ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಸಾಗರದಿಂದ ಕರೆ ಮಾಡ್ತಿದ್ರಿ. ಯಾವುದೇ ರೀತಿಯಾದಂತಹ ಆರೋಗ್ಯದ ಸಮಸ್ಯೆಗಳು ಎದುರಾಗಿದ್ದಲ್ಲಿ ಶಿವಮೊಗ್ಗದಲ್ಲಿ ನಮ್ಮ ಹೋಮಿಯೋಪತಿ ಶಾಖೆ ಇತ್ತೀಚೆಗೆ 2-3 ತಿಂಗಳಿಂದ ಓಪನ್ ಆಗಿದೆ. ತಾವು ಹೋಗಿ ಭೇಟಿ ನೀಡಬಹುದು. ನುರಿತ ವೈದ್ಯರಿದ್ದಾರೆ. ಯಾವುದೇ ರೀತಿಯಾದಂತಹ ಆರೋಗ್ಯದ ಸಮಸ್ಯೆಗಳಿದ್ರು ಕೂಡ ನೈಸರ್ಗಿಕವಾದಂತಹ ಚಿಕಿತ್ಸೆಯ ಉಪಯೋಗವನ್ನು ಪಡ್ಕೊಳ್ಬಹುದು. ಎಸ್ ಡಾಕ್ಟರ್, ಇನ್ನು ಈ ಒಂದು ಸಂಧಿವಾತದ ವಿಚಾರಗಳನ್ನು ನೀವು ಹೇಳ್ತಿದ್ರಿ, ಉದ್ಯೋಗಕ್ಕೆ ಸಂಬಂಧಪಟ್ಟಂತಹ ಸಂಧಿವಾತದ ಬಗ್ಗೆ ಮತ್ತಷ್ಟು ಮಾಹಿತಿ. ಸೊ ನಾರ್ಮಲ್ ಆಗಿ ನಾವು ನೋಡಿದಾಗ ಸೋ ಮೆನಿ ಪ್ರೆಷರ್ಸ್ ಅಂತ ಹೇಳ್ಬೋದು. ಇವಾಗ ಮೂಳೆಗಳ ಮೇಲೆ ಪ್ರೆಷರ್ ಬೀಳುವಂಥದ್ದು, ಒಬೆಸಿಟಿ ಆದಾಗ, ದೇಹದ ತೂಕ ಜಾಸ್ತಿ ಆದಾಗ, ಸೊ ಎಲ್ಲ ಮೂಳೆಗಳ ಮೇಲೇ ಭಾರ ಇರ್ತಾ ಹೋಗುತ್ತೆ. ನಾವು ಓಡಾಡುವಾಗಲೂ ಕೂಡ ನೋವಾಗ್ತಾ ಬರುತ್ತೆ, ಅಥವಾ ನಿಂತ್ಕೊಂಡಾಗ ನೋವು ಬರ್ತಾ ಹೋಗುತ್ತೆ. ಸೊ ಈ ಥರ ಕಂಡೀಷನ್ಗಳಲ್ಲಿ ಖಂಡಿತ ನಮಗೆ ಅರ್ಥರೈಟಿಸ್ ಬರೋ ಚಾನ್ಸಸ್ಸು ತುಂಬ ಜಾಸ್ತಿ ಇರುತ್ತೆ. ಸೊ ಈಗ ಇವಾಗ ಬಂದಿಲ್ಲ ಅಂದರೂ ಕೂಡ ಒಂದು 10-15 ಇಯರ್ಸ್ ಆದಮೇಲೆ ಆದರೂ ಆ ಟೆಂಡೆನ್ಸಿ ನಮ್ಮಲ್ಲಿರುತ್ತೆ. ಸೊ ಆ ಟ್ರಿಗರಿಂಗ್ ಫ್ಯಾಕ್ಟರ್ ಅಂತ ಕೂಡ ಹೇಳ್ಬೋದು. ಸೊ ಇವಾಗ ಚೆನ್ನಾಗಿದ್ದೀನಿ, ವರ್ಕ್ ಮಾಡ್ತಾ ಇದ್ದೀನಿ, ಅದು ಮುಂದೆ ಬರೋದಿಲ್ಲ ಅಂತ ಇಲ್ಲ. ಸೊ ಖಂಡಿತ ಅವರಲ್ಲಿ ಇಮ್ಯುನಿಟಿ ಕಡಿಮೆ ಆದಾಗ ಖಂಡಿತ ಅದು ಬರ್ತಾ ಹೋಗುತ್ತೆ. ಅಥವಾ ಏಜ್ ಅರ್ಲಿ ಏಜ್ ಪಿರಿಯಡ್ಗಳಲ್ಲಿ ಸುಮಾರು ಜನರಿಗೆ ನಾವು ನೋಡಿದಾಗ ಸೊ ಬೇಗನೆ ಬರ್ತಾ ಇದೆ ನಾವು ಅಡೇಸ್ ಅಂತ ಕೂಡ ಹೇಳ್ಬೋದು. ಎಸ್ ಡಾಕ್ಟರ್, ಇನ್ನು ಟ್ರೀಟ್ಮೆಂಟ್ ಬಗ್ಗೆ ಮಾತನಾಡೋದಾದ್ರೆ ಸಾಕಷ್ಟು ಜನ ತುಂಬಾ ಚಿಕಿತ್ಸೆಯನ್ನ ಪ್ರಯೋಗ ಮಾಡಿರ್ತಾರೆ, ಆದ್ರೂ ಕೂಡ ಏನು ಪರಿಣಾಮ ಸಿಕ್ಕಿರಲ್ಲ. ತಕ್ಷಣಕ್ಕೆ ಆಯಿಂಟ್ಮೆಂಟ್ ಏನೋ ಕೊಟ್ಟಿರ್ತಾರೆ, ಒಂದಷ್ಟೊತ್ತು 1.5 ಗಂಟೆಗಳ ಕಾಲ ಉರಿಯೋದಕ್ಕೆ ಶುರುವಾಗುತ್ತೆ, ನೋವು ಕಡಿಮೆ ಆಗುತ್ತೆ, ಮತ್ತೆ ಮಾರನೇ ದಿನ ಬೆಳಗ್ಗೆ ಅದೇ ಸಮಸ್ಯೆ ಮರುಕಳಿಸುತ್ತೆ. ಅದೇ ಶಾಶ್ವತವಾದಂತಹ ಪರಿಹಾರ ಅಂದ್ರೆ ನಮ್ಮ ಹೋಮಿಯೋಪತಿನಲ್ಲಿ ಚಿಕಿತ್ಸೆ ಲಭ್ಯವಿದೆಯಾ, ಹೇಗೆ? ಸೊ ಖಂಡಿತ, ಯಾಕಂತಂದ್ರೆ ನಾವು ನಾರ್ಮಲ್ ಆಗಿ ನವಡೇಸ್ ನೋಡುವಾಗ ಸೊ ನಾರ್ಮಲ್ ಆಗಿ ತಗೊಳ್ಳುವಂಥದ್ದು ಪೇನ್ ಕಿಲ್ಲರ್ಸ್, ಕ್ಯಾಲ್ಶಿಯಂ ಆಗಿರ್ಬೋದು, ಆಯಿಂಟ್ಮೆಂಟ್ಸ್ ಆಗಿರ್ಬೋದು, ಸಮ್ ಸ್ಟೀರಾಯ್ಡ್ಸ್ ಆಗಿರ್ಬೋದು. ಸೊ ಎಲ್ಲಾನು ತಾತ್ಕಾಲಿಕ ಪರಿಹಾರ ಅಂತಾನೆ ಹೇಳ್ಬೋದು. ಖಂಡಿತ ಏಜ್ ರಿಲೇಟೆಡ್ ಅಲ್ಲಿ ಅಥವಾ ಅರ್ಲಿ ಏಜ್ ಪಿರಿಯಡ್ಗಳಲ್ಲಿ ಅಥವಾ ಇನಿಷಿಯಲ್ ಸ್ಟೇಜ್ ಅಲ್ಲಿ ಬಂದಾಗ ಅದನ್ನ ಹೋಗಲಾಡಿಸ್ಬೋದು. ಸೊ ಕ್ರಾನಿಕ್ ಡಿಸೀಸಸ್ ಬಳಿ ಬಂದಾಗ, ಇವಾಗ ನಾವು 60+70 ಈ ಏಜ್ ಅಲ್ಲಿ ಬಂದಾಗ ಖಂಡಿತ ನಾವು ಅದು ರಿಲ್ಯಾಪ್ಸ್ ಮಾಡ್ಬೋದು. ಅಥವಾ ನಾರ್ಮಲ್ ಆಗಿ ಅವ್ರು ಡೈಲಿ ರುಟೀನ್ ಏನ್ ಮಾಡ್ತಾ ಇದ್ದಾರೆ, ಸೊ ತಕ್ಕ ಮಟ್ಟಿಗೆ ಅದನ್ನ ನಾವು ಇಂಪ್ರೂವ್ಮೆಂಟ್ ಕೂಡ ಮಾಡ್ತಾ ಬರಬಹುದು. ಯಾಕಂತಂದ್ರೆ ಈಗ ಬರೀ ಇಮ್ಯುನಿಟಿ ಸಿಸ್ಟಮ್ ಅಂತ ಅಷ್ಟೇ ಅಲ್ಲ, ಏಜ್ ರಿಲೇಟೆಡ್ ತುಂಬಾ ಇಂಪಾರ್ಟೆಂಟ್. ಈಗ 30, 40, 60 ಈ ತರ ಏಜ್ ಅಲ್ಲಿ ತುಂಬಾನೇ ಡಿಫರ್ ಆಗಿರುತ್ತೆ, ಬಾಡಿ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಅವರ ರೆಸ್ಪಾನ್ಸ್, ಬಾಡಿ ರೆಸ್ಪಾನ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ಅವ್ರ ಇಮ್ಯುನಿಟಿ ಸಿಸ್ಟಮ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ಅಂಡ್ ಕ್ರಾನಿಕ್ ಡಿಸೀಸಸ್, ಕಾಂಪ್ಲಿಕೇಶನ್ಸ್ ಅಂತ ಹೇಳ್ಬೋದು, ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಎಸ್ ಡಾಕ್ಟರ್, ಚಿಕಿತ್ಸೆ ಬಗ್ಗೆ ಮತ್ತಷ್ಟು ಮಾತನಾಡೋಣ. ಮುಂದಿನ ಕರೆ ಸಿದ್ಧವಾಗಿದೆ. ಹಲೋ, ನಮಸ್ಕಾರ. ಹಲೋ. ನಮಸ್ತೆ, ತಮ್ಮ ಹೆಸರು? ಸೌಂದರ್ಯ ಅಂತ ಹೇಳ್ಬಿಟ್ಟು. ಎಲ್ಲಿಂದ ಕರೆ ಮಾಡ್ತಾ ಇರೋದು ಸೌಂದರ್ಯ ಅವರು?
ಅಂಕೇಳ್ನಡಿಯಿಂದ ಕಾಲ್ ಮಾಡ್ತಿರೋದು. ಈ ಡಾಕ್ಟರ್ ಇದಾರೆ ಕಲ್ಪನಾ, ಏನ್ ಆರೋಗ್ಯದ ಸಮಸ್ಯೆ ಇದೆ ತಿಳಿಸಿಮ್ಮ. ಸರಿ ಮೇಡಮ್ ಹೇಳಿಮ್ಮ. ಹಲೋ ಹಲೋ, ನಮ್ ಮಮ್ಮಿಗೆ ಸ್ವಲ್ಪ ಒಂದ್ ಹೊತ್ತಿನ ತುಂಬಾನೇ ಬ್ಯಾಕ್ ಪೇನ್ ಐತೆ. ಓಕೆಮ್ಮ. ಅದಕ್ಕೆ ಹಾಕೋದ್ರು ಎಲ್ಲೇ ತೋರಿಸಿದ್ರು ಕೂಡ ವಾಸಿ ಆಗ್ತಿರ್ಲಿಲ್ಲ. ಓಕೆಮ್ಮ. ಅದಕ್ಕೋಸ್ಕರ ಏನ್ ಮಾಡೋದು? ಓಕೆಮ್ಮ. ಏನಾದ್ರೂ ಟೆಸ್ಟ್ ಮಾಡ್ಸಿದೀರಮ್ಮ, MRI ಎಕ್ಸ್ರೇ ಏನಾದ್ರೂ? ಏನು ಟೆಸ್ಟ್ ಮಾಡ್ತೀರ ಮೇಡಮ್? ಆಮೇಲೆ ಆಸ್ಪತ್ರೆ ಹೋಗ್ತೀವಿ, ಒಂದು 2 ಡೇಸ್ ಕಡಿಮೆ ಆಗುತ್ತೆ ಅಷ್ಟೇ. ಓಕೆ ಓಕೆ, ಖಂಡಿತ. ಸೊ ಇನಿಷಿಯಲಿ ನೀವು ಇದು ಒಂದು ವರ್ಷದಿಂದ ನೋವಿದೆ ಅಂತಂದರೆ ಖಂಡಿತ ಟೆಸ್ಟ್ ಮಾಡ್ಕೊಳ್ಳೋದು ತುಂಬ ಒಳ್ಳೇದಮ್ಮ. ಯಾಕಂತಂದರೆ ಇನಿಷಿಯಲಿ ನೀವು ಕ್ಲಿನಿಕ್ಕಿಗೆ ಹೋದಾಗ ಮಾತ್ರೆ ಕೊಟ್ಟು ತೊಗೊಳ್ಳೋದು ಅಷ್ಟೇ ತಾತ್ಕಾಲಿಕ ಪರಿಹಾರ, ನಾನು ಮುಂಚೆನೆ ಹೇಳಿದೆ. ಸೊ ಇದು ನೀವು ಈ ಥರನೇ ಬಿಡ್ತಾ ಹೋದರೆ ಕ್ರಾನಿಕ್ ಕಂಡೀಷನ್ ಆಗೋ ಚಾನ್ಸಸ್ಸು ತುಂಬ ಜಾಸ್ತಿ ಇರುತ್ತೆ. ಅಂದರೆ ಕಾಂಪ್ಲಿಕೇಷನ್ಸು ತುಂಬಾ ಅತಿ ಮಿತಿಮೀರಿ ಹೋದಾಗ ಕಾಯಿಲೆ, ಅದನ್ನು ಕಡಿಮೆ ಮಾಡೋದು ತುಂಬ ಕಷ್ಟ. ಸೊ ಇನಿಷಿಯಲಿ ನೀವು ಪ್ರಾರಂಭಿಕ ಹಂತದಲ್ಲೇ ನೀವು ತೊಗೊಂಡಾಗ ಖಂಡಿತ ಅದನ್ನು ನಾವು ವಾಸಿ ಮಾಡ್ಬೋದಮ್ಮ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಮತ್ತೊಂದು ಕರೆ ಸಿದ್ಧವಾಗಿದೆ. ಹಲೋ ನಮಸ್ಕಾರ. ಹಲೋ ನಮಸ್ಕಾರ ಮೇಡಮ್. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಬೆಂಗಳೂರಿಂದ ಕುಮಾರ್ ಅಂತ ಮೇಡಮ್. ಆಕ್ಚುಲಿ ಬಂದು ನಮ್ಮ ಮದರ್ದು ಪ್ರಾಬ್ಲಮ್ ಇದೆ. ಓಕೆ, ಡಾಕ್ಟರ್ ಇದ್ದಾರೆ ಸರ್, ಮಾತನಾಡಿ, ಏನ್ ಪ್ರಶ್ನೆ ಇದೆ ತಿಳಿಸಿ. ಹಲೋ. ನಮಸ್ಕಾರ ಮೇಡಮ್. ನಮಸ್ತೆ ಹೇಳಿ. ನಮಸ್ಕಾರ ಮೇಡಮ್. ಹೇಳಿ ಮೇಡಮ್. ಆಕ್ಚುಲಿ ನಮ್ಮ ಮದರ್ದು ಪ್ರಾಬ್ಲಮ್ ಇದೆ. ಮದರ್ದು ಬಲ್ಗೈ ಇದೆ ಮೇಡಮ್, ತೋಳಿದೆನಾ? ಓಕೆ. ಅದು ಜಾಸ್ತಿ ಪೇನ್ ಇರುತ್ತೆ, ಮತ್ತೆ ಯಾವಾಗಲೂ ಬೆನ್ನು ಬ್ಯಾಕ್ ಪೇನ್ ಬೆನ್ನು ಅಂತ ಹೇಳ್ತಿರ್ತಾರೆ. ಓಕೆ. ಆಕ್ಚುಲಿ ಅದು ಎಲ್ಲಾನು ಚೆಕಿಂಗ್ ಮಾಡ್ಸಿದೆ ಮೇಡಮ್. ಪ್ರಾಬ್ಲಮ್ ಎಷ್ಟು ವರ್ಷದಿಂದ ಇದೆ ತೊಂದರೆ ಇದು? ಆಕ್ಚುಲಿ ಒಂದು 6 ಮಂತ್ ಇಂದ ಇದೆ ಮೇಡಮ್, ನಡೀತಾನೆ ಇದೆ. ಓಕೆ. ಸೊ ಮೂಮೆಂಟ್ಸ್ ಎಲ್ಲ ಮಾಡ್ತಾ ಇರ್ತಾರ ಅವರು? ಜಾಸ್ತಿ ವರ್ಕ್ ಮಾಡ್ತಾರೆ ಮೇಡಮ್. ಆಕ್ಚುಲಿ ಸ್ವಲ್ಪ ನೀರು ಕುಡಿಯೋದು ಕಡಿಮೆ ಇದೆ. ಸ್ವಲ್ಪ ಊಟ ಟೈಮಲ್ಲಿ ಊಟ ಸ್ವಲ್ಪ ನೆಗ್ಲಿಜೆನ್ಸ್ ಇದೆ ಮೇಡಮ್. ಓಕೆ ಓಕೆ, ಖಂಡಿತ. ಸೊ ಇದು ಆರ್ಥ್ರೈಟಿಸ್ ಸಂಬಂಧಪಟ್ಟಿರೋದು, ಯಾಕಂತಂದರೆ ನಮ್ಮ ಶೋಲ್ಡರ್ ಜಾಯಿಂಟ್ ಆಗಿರ್ಬೋದು, ರಿಸ್ಟ್ ಆಗಿರ್ಬೋದು, ಎಲ್ಬೋ ಜಾಯಿಂಟ್ ಆಗಿರ್ಬೋದು, ಒಂದು ಕಡೆನೇ ಎಫೆಕ್ಟ್ ಆಗಿದೆ ಅಂತ ಹೇಳ್ತಾ ಇದ್ದೀರಾ. ಖಂಡಿತ ಇನಿಷಿಯಲ್ ಟ್ರೀಟ್ಮೆಂಟ್ ತೊಗೊಳ್ಳಿ, 6 ಮಂತ್ ಆಗ್ತಾ ಬಂತು. ಸೊ ಏನಾದರೂ ವಾಸಿ ಮಾಡ್ಬೋದು ಅದಕ್ಕೆ, ಅಥವಾ ಏನಾದರೂ ಸಮಥಿಂಗ್ ಬೇರೆ ರಿಲೇಟೆಡ್ ಕಾಂಪ್ಲಿಕೇಶನ್ಸ್ ಇದ್ದರೂ ಕೂಡ ಸೊ ಅದನ್ನು ನೋಡಿ ಟೆಸ್ಟ್ ಮಾಡೋಕ್ಕೆ ಹೇಳ್ಬೋದು. ಇವರೇ ಒನ್ಸ್ ವಿಸಿಟ್ ಮಾಡಿದ್ರೆ ಅದರ ಡೀಟೇಲ್ ಕೂಡ ನಿಮಗೆ ತಿಳಿಸ್ಬೋದು ಅಂತ ಹೇಳ್ಬೋದು. ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕಾಗಿ. ತಮ್ಮ ತಾಯಿಗೆ ಸಮಸ್ಯೆ ಇದೆ ಅಂತ ಹೇಳಿ ತಿಳಿಸ್ಕೊಟ್ಟಿದ್ದೀರಾ. ಬೆಂಗಳೂರಿನಿಂದ ಕರೆ ಮಾಡಿದ್ರಿ. ಜಯನಗರ ಮತ್ತು ಮಲ್ಲೇಶ್ವರಂ ಎರಡು ಕಡೆ ನಮ್ಮ ಹೋಮಿಯೋಪತಿ ಶಾಖೆಗಳಿದೆ. ತಮಗೆ ಯಾವುದು ಹತ್ತಿರ ಅನಿಸುತ್ತೋ ಅಲ್ಲಿ ಹೋಗಿ ಭೇಟಿ ಮಾಡಿ ಯಾವ್ಯಾವ ರೀತಿಯಾದಂಥ ಇನ್ವೆಸ್ಟಿಗೇಷನ್ಸ್ಗಳನ್ನು ಮಾಡಬೇಕು ಅಂತ ಹೇಳಿ ಡಾಕ್ಟರ್ ನಿಮಗೆ ತಿಳಿಸ್ಕೊಡ್ತಾರೆ. ತದನಂತರ ಯಾವ ಕಾರಣಕ್ಕೆ ನಿಮಗೆ ನಿಮ್ಮ ತಾಯಿಗೆ ಸಮಸ್ಯೆ ಕಂಡು ಬರ್ತಾ ಇದೆ ಅಂತ ಹೇಳಿ ತಿಳಿದು ಅದಕ್ಕೆ ಸೂಕ್ತವಾದಂಥ ಚಿಕಿತ್ಸೆಯನ್ನು ತಾವು ಪಡ್ಕೊಳ್ಬೋದು. ಎಸ್ ಡಾಕ್ಟರ್, ಈ ಮೂಳೆ ಮತ್ತು ಮಾಂಸ ಇವೆರಡು ತುಂಬ ಬಹಳ ಮುಖ್ಯವಾದಂಥ ಅಂಗಗಳು ನಮ್ಮ ದೇಹದಲ್ಲಿ. ಇವೆರಡಕ್ಕೆ ಇರೋಕ್ಕಂಥ ಒಂದು ಅದ್ಭುತವಾದ ರಿಲೇಷನ್ಶಿಪ್ ಹೇಗೆ? ಈಗ ನಾರ್ಮಲ್ಲಾಗಿ ನೋಡಿದಾಗ ಸಾಮಾನ್ಯವಾಗಿ ಮೂಳೆಗಳ ಜಾಯಿಂಟ್ ಆಗಬೇಕು ಅಂತಂದರೆ ಅದರ ಸುತ್ತಮುತ್ತ ಗ್ರಿಪ್ ಅನ್ನೋದು ಇರಬೇಕು. ಸೊ ಈ ಗ್ರಿಪ್ನೆಸ್ ಅನ್ನೋದು ಅಂದಾಗ ನಾವು ಟೆಂಡಾನ್ಸ್ ಕಾರ್ಟಿಲೇಜಸ್ಸಲ್ಲಿ ನೋಡ್ತಾ ಬರ್ತೀವಿ. ಸೊ ಅದೇ ರೀತಿ ಮಸಲ್ಸಲ್ಲಿ ಸೊ ಏನಾಗುತ್ತೆ ಅಂತಂದರೆ ನಮ್ಗೆ ಔಟರ್ ಕವರಿಂಗ್, ಈಗ ಮೂಳೆಗಳು ಅಥವಾ ನರ್ವ್ಸು ಅಥವಾ ಬ್ಲಡ್ ಸರ್ಕ್ಯುಲೇಷನ್ಗೆ ಹೆಲ್ಪ್ ಆಗುವಂಥ ಬ್ಲಡ್ ವೆಸಲ್ಸ್ಗಳಾಗಿರ್ಬೋದು, ರಕ್ತನಾಳಗಳಾಗಿರ್ಬೋದು, ಸೊ ಡೀಪ್ ಸೂಪರ್ಫಿಷಿಯಲ್ ಅಂತ ನಾವು ನೋಡಿದಾಗ ಮಾಂಸಖಂಡಗಳು ಅಷ್ಟೇ ಮುಖ್ಯ ಆಗಿರುತ್ತೆ. ಕವರಿಂಗ್ ಪಾರ್ಟ್ ಅಂತ ಕೂಡ ಹೇಳ್ಬೋದು, ಅಷ್ಟೇ ಸ್ಟ್ರೆಂಥನಿಂಗ್ ಪಾರ್ಟ್ ಅಂತ ಕೂಡ ಹೇಳ್ಬೋದು. ನಮ್ಮ ಹೇಳಿ ಏನಾದರೂ ಸ್ವಲ್ಪ ಪೆಟ್ಟು ಬಡಿದ್ರು ಕೂಡ ಸೊ ತಾಳ್ಕೊಳ್ಳೋ ಶಕ್ತಿ ಇರುತ್ತೆ. ಸೊ ಬಿಕಾಸ್ ಆಫ್ ಮಸಲ್ಸ್ ಅಂತ ಹೇಳ್ಬೋದು. ಸಮ್ ಇನಿಷಿಯಲಿ ಮಸಲ್ಸಲ್ಲಿ ವೀಕ್ನೆಸ್ ಬಂದಾಗ ಕೂಡ ಅದರಿಂದ ಸಮಸ್ಯೆಗಳನ್ನು ಕೂಡ ಉಂಟಾಗ್ತಾ ಹೋಗುತ್ತೆ. ಸೊ ಸ್ವೆಲ್ಲಿಂಗ್ ಬರುವಂಥದ್ದು, ವೀಕ್ ಆಗುವಂಥದ್ದು, ನೋವು ಬರುವಂಥದ್ದು, ಫೆಟಿಗ್ನೆಸ್ ಅನ್ನೋದು, ವೀಕ್ನೆಸ್ ಅನ್ನೋದು ಕೂಡ ಕಾಣಿಸ್ತಾ ಹೋಗುತ್ತೆ. ಸೊ ಮಸಲ್ ಪೇನ್ ಬೇರೆ, ಜಾಯಿಂಟ್ ಪೇನ್ ಬೇರೆ ಅಂತ ನಾವು ಡಿಫ್ರೆನ್ಶಿಯೇಟ್ ಮಾಡ್ತಾ ಬರ್ಬೋದು. ಎಸ್ ಡಾಕ್ಟರ್, ಮತ್ತೊಂದು ಕರೆ ಸಿದ್ಧವಾಗಿದೆ. ಹಲೋ ನಮಸ್ಕಾರ. ಹಲೋ ನಮಸ್ಕಾರ ಮೇಡಮ್. ತಮ್ಮ ಹೆಸರು? ನನ್ನ ಹೆಸರು ಜ್ಯೋತಿ ಅಂತ ಮೇಡಮ್, ಹೊಸದುರ್ಗ. ಹೊಸದುರ್ಗದಿಂದ ಕರೆ ಮಾಡ್ತಾ ಇದ್ದೀರಾ. ಓಕೆ, ಏನ್ ಪ್ರಶ್ನೆ ಇದೆ ಕೇಳಿಮ್ಮ. ಡಾಕ್ಟರ್ ಇದ್ದಾರೆ ಕಲ್ಪನಾ ಅವರು. ಮೇಡಮ್ ನನಗೀಗ 32 ಇಯರ್ಸ್. ಓಕೆಮ್ಮ. ನನಗೆ ಅದೇ ಮಂಡಿ ನೋವು ಜಾಸ್ತಿ, ಒಂದ್ ಸ್ವಲ್ಪ ಪಾದದ ನೋವು ಜಾಸ್ತಿ ಬರ್ತಾ ಇದೆ. ಓಕೆ, ಯಾವಾಗಿಂದ ಅಮ್ಮ? ಈಗೊಂದು 1 ಇಯರ್ ಆಗಿದೆ ಮೇಡಮ್. ರೇಲೆ ಓಕೆ, ಏನಾದರೂ ಟ್ರೀಟ್ಮೆಂಟ್ ತಗೊಂಡ್ರಮ್ಮ? ಬ್ಲಡ್ ಟೆಸ್ಟ್ ಏನಾದರೂ ಮಾಡಿಸಿದ್ರ? ಬ್ಲಡ್ ಟೆಸ್ಟ್ ಮಾಡ್ಸಿದೀವಿ ಮೇಡಮ್, ಅದ ಬ್ಲಡ್ ಅಲ್ಲಿ ಯಾವ ರೀತಿ ಪ್ರಾಬ್ಲಮ್ಸ್ ಏನು ಬಂದಿಲ್ಲ. ಓಕೆ. ಅರ್ಥರೆಕ್ಸ್ ಈಗ ಹೇಳ್ತಾ ಇದ್ರಲ್ಲ ಆ ತರ ಪ್ರಾಬ್ಲಮ್ ಏನು ಇಲ್ಲ ಅಂತ ಹೇಳ್ತಿದ್ದಾರೆ. ಓಕೆ, ಅದಕ್ಕೆ ಇದು ಮಂಡಿ ನೋವು ಜಾಸ್ತಿ ಇದೆಯಲ್ಲ ಅದಕ್ಕೋಸ್ಕರ. ಓಕೆ ಅಮ್ಮ. ಓಕೆ, ಸೊ 1 ಇಯರ್ ಇಂದ ಇದೆ ಅಂತ ಹೇಳ್ತಾ ಇದ್ದೀರಾ.
ಇದೆ. ಸೊ ಖಂಡಿತ ಆರ್ಥರೈಟಿಸ್ ಇದು, ಯಾಕಂದ್ರೆ ನಿಮ್ಗೆ ಬ್ಲಡ್ ಟೆಸ್ಟ್ ಅಲ್ಲಿ ಬಂದಿಲ್ಲ ಅಂತಂದ್ರೆ ಇದು ಏನಾಗುತ್ತೆ ಅಂತಂದ್ರೆ ಬ್ಲಡ್ ಟೆಸ್ಟ್ ಅಲ್ಲೇ ಬಂದಿರಬೇಕು ಅಂತ ಏನು ಇಲ್ಲ. ಯಾಕಂದ್ರೆ ನಾವು ವಿಧಗಳು ನೋಡುವಾಗ, ಟೈಪ್ಸ್ ಗಳು ನೋಡುವಾಗ ಆರ್ಥರೈಟಿಸ್ ಅಲ್ಲಿ ಅದು ಹೆಲ್ಪ್ ಆಗ್ತಾ ಬರುತ್ತೆ. ಸೊ ಆರ್ಥರೈಟಿಸ್ ಅಲ್ಲಿ ಕ್ಲಿನಿಕಲ್ ಸಿಂಪ್ಟಮ್ಸ್ ತುಂಬಾ ಇಂಪಾರ್ಟೆಂಟ್. ಜಾಯಿಂಟ್ ಪೇನ್ ಬರ್ತಾ ಇದೆ, ಸ್ಟಿಫ್ನೆಸ್ ಆಗ್ತಾ ಇದೆ, ನಡೆಯಕ್ಕೆ ಆಗ್ತಾ ಇಲ್ಲ ಅಂದಾಗ ಅದು ಆರ್ಥರೈಟಿಸ್ ಸಂಬಂಧಪಟ್ಟಿರುವಂತದ್ದು. ಸೊ ಅದು ನಿಮಗೆ ಒಂದು ತಿಂಗಳಿಂದ ಅಂತೂ ಇಲ್ಲಮ್ಮ, ಒಂದು ವರ್ಷದಿಂದ ಇದೆ ಅಂತ ಹೇಳ್ತಾ ಇದ್ದೀರಾ. ಸೊ ಇದು ಸಂಧಿವಾತಕ್ಕೆ ಸಂಬಂಧಪಟ್ಟಿರುವಂತದ್ದೇ ಆಸ್ಟಿಯೋಆರ್ಥರೈಟಿಸ್ ಅಂತ ಹೇಳ್ತಾ ಹೋಗ್ತೀವಿ. ಅಂಡ್ ನಿಮ್ದು ಏಜ್ ಕೂಡ ಇನ್ನೂ ಚಿಕ್ಕದು, ಖಂಡಿತ ನೀವು ಹೋಮಿಯೋಪತಿ ಟ್ರೀಟ್ಮೆಂಟ್ ತಗೊಂಡ್ರೆ ಅದಕ್ಕೆ ಸುಲಭವಾದ ಪರಿಹಾರ ಕೂಡ ಕೊಡಬಹುದಮ್ಮ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಹೋಮಿಯೋಪತಿ ಶಾಖೆಯವರದು ದೂರವಾಣಿ ಸಂಖ್ಯೆ ಬರ್ತಾ ಇದೆ, 888-239-5959. ಈ ನಂಬರ್ಗೆ ಮಿಸ್ ಕಾಲ್ ಕೊಡಿ, ಕರೆ ವಾಪಸ್ ಆಗುತ್ತೆ. ಎಲ್ಲಿಂದ ಕರೆ ಮಾಡಿದ್ದೀರಾ ತಿಳಿಸ್ಕೊಟ್ರೆ ತಮ್ಮ ಹತ್ತಿರದ ಶಾಖೆಗೆ ಕನೆಕ್ಟ್ ಮಾಡುವುದರ ಮುಖಾಂತರ ಡಾಕ್ಟರ್ ಅಪಾಯಿಂಟ್ಮೆಂಟ್ ಯಾವಾಗ ಇರುತ್ತೆ ಅಂತ ಸಂಪೂರ್ಣವಾದ ಮಾಹಿತಿಯನ್ನ ತಪಡ್ಕೊಳ್ಬಹುದು. ಎಸ್ ಡಾಕ್ಟರ್, ನೀವು ಹೇಳ್ತಿದ್ರಿ ಮೂಳೆಗಳ ಸದೃಢತೆ ಮತ್ತು ಮಾಂಸಖಂಡಗಳ ಸದೃಢತೆಯನ್ನು ಹೇಗೆ ಕಾಪಾಡ್ಕೊಳ್ಳೋದ್ರ ಬಗ್ಗೆ ಮತ್ತಷ್ಟು ಮಾಹಿತಿ. ಸೊ ಏನಾಗುತ್ತೆ ಅಂತಂದ್ರೆ, ಇವಾಗ ನಾವು ಡಿಫ್ರೆನ್ಶಿಯೇಟ್ ಮಾಡುವಾಗ ಅಂದ್ರೆ ಮಸಲ್ ಪೇನ್ ಬರ್ತಾ ಇದೆ, ಅದನ್ನ ನಾವು ಜಾಯಿಂಟ್ ಪೇನ್ ಅಂದ್ಕೊಂಡ್ಬಿಡ್ತೀವಿ, ಅಥವಾ ಜಾಯಿಂಟ್ ಪೇನ್ಸ್ ಬಂದಿರುತ್ತೆ, ಸ್ಪ್ರೇನ್ ಅಂತ ಅಂದ್ಕೊಂಡ್ಬಿಡ್ತಾ ಹೋಗ್ತೀವಿ. ಸೊ ಡಿಫ್ರೆನ್ಶಿಯೇಟ್ ಮಾಡಬೇಕು ಅಂದಾಗ, ಸೊ ಮಸಲ್ ಪೇನ್ ಅನ್ನೋದು ಅಕ್ಯೂಟ್ ಕಂಡೀಷನ್, ಸೊ ಜಾಯಿಂಟ್ ಪೇನ್ ಅನ್ನೋದು ಕ್ರಾನಿಕ್. ಅಂದ್ರೆ ಇದು ಮಸಲ್ ಪೇನ್ ಬಂದಾಗ ಸುಮಾರು ಸ್ವಲ್ಪ ದಿನಗಳು ಮಾತ್ರ ಇರ್ತಾ ಹೋಗುತ್ತೆ. ಸೊ ಇಲ್ಲಿ ಸ್ವೆಲ್ಲಿಂಗ್ ಅನ್ನೋದು ಏನೂ ಇರೋದಿಲ್ಲ, ಬರೀ ನೋವು ಆಗ್ತಾ ಇರುತ್ತೆ. ಸೊ ಕಾನ್ಸ್ಟೆಂಟ್ ನೋವು ಅನ್ನೋದು ಇರೋದಿಲ್ಲ. ಸೊ ಶಿಫ್ಟಿಂಗ್ ಅಂತ ಹೇಳ್ತೀವಿ, ಅವಾಗವಾಗ ಬರುವಂಥದ್ದು ಅಂತ ಹೇಳ್ತಾ ಹೋಗೋದು. ಇವಾಗ ಜಾಯಿಂಟ್ ಪೇನ್ ಬಂದ್ರೆ ಖಂಡಿತ ಡಲ್ ಪೇನ್ ಅನ್ನೋದು ಕಂಟಿನ್ಯೂಸ್ ಇರ್ತಾ ಹೋಗುತ್ತೆ, ಕಾನ್ಸ್ಟೆಂಟ್ ಆಗಿ ಇರ್ತಾ ಹೋಗುತ್ತೆ. ಅಥವಾ ಜಾಯಿಂಟ್ಸ್ಗಳ ಮಧ್ಯೆ ಸ್ವೆಲ್ಲಿಂಗ್ ಅನ್ನೋದು ಬರ್ತಾ ಹೋಗುತ್ತೆ, ಟೆಂಡರ್ನೆಸ್ ಇರುತ್ತೆ, ಸ್ಟಿಫ್ನೆಸ್ ಇರುತ್ತೆ. ಸೊ ಇದನ್ನು ನಾವು ಡಿಫ್ರೆನ್ಶಿಯೇಟ್ ಮಾಡಿದಾಗ ಮಸಲ್ ಪೇನ್ ಅಥವಾ ಜಾಯಿಂಟ್ ಪೇನ್ ಅನ್ನೋದು ಕೂಡ ತಿಳ್ಕೊಳ್ತಾ ಹೋಗ್ಬೋದು. ಸೊ ಸದೃಢತೆ ಕಾಪಾಡ್ಕೊಳ್ಬೇಕು ಅಂದಾಗ ನಾವು ಬೋನ್ ಡೆನ್ಸಿಟಿ ಅಥವಾ ಬೋನ್ ಸದೃಢತೆ, ಮೂಳೆಗಳ ಸದೃಢತೆ ಮಾಡ್ಕೊಳ್ಬೇಕು, ಅಥವಾ ಮಸಲ್ ಸ್ಟ್ರಾಂಗ್ ಆಗಬೇಕು ಅಂದಾಗ ಖಂಡಿತ ಇಟ್ಸ್ ಆಲ್ ಡಿಪೆಂಡ್ ಆನ್ ನ್ಯೂಟ್ರಿಷನ್ ಅಂತ ಹೇಳ್ಬೋದು ನಾವು, ಅಥವಾ ಫಿಸಿಕಲ್ ಸ್ಟ್ರೆಸ್ ಅಥವಾ ಫಿಸಿಕಲ್ ಎಕ್ಸಸೈಸ್ ಅಂತ ಕೂಡ ಹೇಳ್ಬೋದು. ಇದನ್ನು ಯಾವಾಗ ಒಳ್ಳೆ ರೀತಿಯಿಂದ ಮಾಡ್ತಾ ಹೋಗ್ತಾರೆ, ಇದನ್ನು ನಾವು ಕೂಡ ಸದೃಢತೆಯನ್ನು ಕಾಪಾಡ್ತಾ ಬರ್ಬೋದು. ಎಸ್ ಡಾಕ್ಟರ್, ಇತ್ತೀಚಿನ ದಿನಗಳಲ್ಲಿ ನೈಸರ್ಗಿಕವಾಗಿ ಸಿಗ್ತಕ್ಕಂಥ ವಿಟಮಿನ್ ಡಿ ಅಂಶನ ಯಾರೂ ತೆಗೆದುಕೊಳ್ತಾ ಇಲ್ಲ. ಬೆಳಗ್ಗೆ ಎದ್ದ ತಕ್ಷಣ ರೆಡಿಯಾಗೋದು, ಆಫೀಸ್ಗೆ ಹೋಗೋದು, ಇದೇ ನಡೀತಾ ಇದೆ. ಮತ್ತೆ ಕತ್ತಲಾದ್ಮೇಲೆ ಹೋಗ್ತಾರೆ, ಸೂರ್ಯನ ಬೆಳಕು ದೇಹಕ್ಕೆ ತಾಕಲ್ಲ, ವಿಟಮಿನ್ ಡಿ ಎಫಿಷಿಯನ್ಸಿ ಬರುತ್ತೆ ಅಂತ ಹೇಳ್ತಾರೆ. ಹೇಗೆ ಇದು ವಿಟಮಿನ್ ಡಿ, ಇದನ್ನು ಬಿಟ್ಟು ಯಾವ ರೀತಿಯಾಗಿ ನಾವು ಬಳಕೆ ಮಾಡ್ಕೊಳ್ಬೋದು? ವಿಟಮಿನ್ ಡಿಯಿಂದನೂ ಸಂಧಿವಾತ ಬರಬಹುದಾ? ಹೌದು, ಯಾಕಂದರೆ ಸುಮಾರು ನೀವು ಟೆಸ್ಟ್ ರಿಪೋರ್ಟ್ಸ್, ಬ್ಲಡ್ ರಿಪೋರ್ಟ್ಸ್ ಎಲ್ಲ ನೋಡಿದಾಗ ನಮಗೆ ವಿಟಮಿನ್ ಡಿ, ವಿಟಮಿನ್ ಬಿ 12, ವಿಟಮಿನ್ ಬಿ 6 ಇದೇ ಕಡಿಮೆ ಇರ್ತಾ ಹೋಗುತ್ತೆ, ಎಸ್ಪೆಷಲಿ ಫೀಮೇಲ್ಸಲ್ಲಿ ಅಂತ ಹೇಳ್ಬೋದು. ಸೊ ಏನಕ್ಕೆ ಇದೆಲ್ಲ ಕಡಿಮೆ ಆಗುತ್ತೆ ಅಂತಂದರೆ, ಬರೀ ನೈಸರ್ಗಿಕವಾದ ನ್ಯಾಚುರಲ್ ಥಿಂಗ್ಸ್ ಅಷ್ಟೇ ಅಲ್ಲ, ಈವನ್ ನ್ಯಾಚುರಲ್ ನ್ಯೂಟ್ರಿಷನ್ ತಗೊಳೋದು ಕೂಡ ನಾವು ಕಡಿಮೆ ಮಾಡಿದ್ದೀವಿ ಅಂತ ಹೇಳ್ಬೋದು. ಸೊ ಮೆನಿ ಜಂಕ್ ಫುಡ್ಸ್, ಆಯಿಲಿ ಐಟಮ್ಸ್ ಅಂತ ಫಾಸ್ಟ್ ಫುಡ್ಸ್ ಅಥವಾ ಫ್ರೈಡ್ ಐಟಮ್ಸ್ ತಗೊಳೋದು ತುಂಬ ಜಾಸ್ತಿ ಆಗಿದೆ. ಸೊ ಎಲ್ಲೋ ವಾರದಲ್ಲಿ ನೋಡಿದಾಗ ಒಂದು ವಾರಕ್ಕೆ ಒಂದು ನಾವು ನ್ಯಾಚುರಲ್ ಫ್ರೂಟ್ ಕೂಡ ತಿನ್ನೋದಿಲ್ಲ, ಹಣ್ಣು ಕೂಡ ನಾವು ಪ್ರಿಫರ್ ಮಾಡ್ತಾ ಇಲ್ಲ ನಾವ್ ಡೇಸ್. ಸೊ ನ್ಯೂಟ್ರಿಷನಲ್ಲೂ ತುಂಬ ಇಂಪಾರ್ಟೆಂಟ್, ಬರೀ ಹೊರಗಡೆ ಬೆಳಕಿನ ಕಿರಣನೂ ಇಂಪಾರ್ಟೆಂಟ್. ಯಾಕಂತಂದರೆ ಅದು ಎಷ್ಟೊಂದು ಇಂಪಾರ್ಟೆಂಟ್ ಅಂತಂದರೆ, ತುಂಬಾ ಅಷ್ಟೊಂದು ಫ್ರೆಶ್ನೆಸ್ಸು ಬರುತ್ತೆ, ಅಷ್ಟೊಂದು ಸ್ಟ್ರೆಂತನ್ನು ಕೊಡ್ತಾ ಹೋಗುತ್ತೆ ದೇಹಕ್ಕೆ, ಅಷ್ಟೇ ನಮ್ಮ ದೇಹಕ್ಕೆ ನ್ಯೂಟ್ರಿಷನ್ನು ಇಂಪಾರ್ಟೆಂಟ್. ನಾವು ದಿನಾಲೂ ಅಟ್ಲೀಸ್ಟ್ ಒಂದು ಹಣ್ಣು ತಗೋತಾ ಬಂದರೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಸೊಪ್ಪು, ತರಕಾರಿಗಳು, ವೆಜಿಟೇಬಲ್ಸು, ಫ್ರೂಟ್ಸು ಇದನ್ನೆಲ್ಲ ತಗೊಂಡಾಗ ಖಂಡಿತ ಅದನ್ನು ನಾವು ಅವಾಯ್ಡ್ ಮಾಡ್ಬೋದು ಅಂತ ಕೂಡ ಹೇಳ್ಬೋದು. ಎಸ್ ಡಾಕ್ಟರ್, ಮತ್ತೊಂದು ಕರೆ ಸಿದ್ಧವಾಗಿದೆ. ಹಲೋ ನಮಸ್ಕಾರ. ಹಲೋ ನಮಸ್ತೆ ಮೇಡಮ್. ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಧಾರವಾಡ ಡಿಸ್ಟ್ರಿಕ್ಟ್ ಕುಂದಗೋಳ ಮೇಡಮ್. ಓಕೆ, ಏನ್ ಪ್ರಶ್ನೆ ಇದೆ ಕೇಳಿ ಮಾ, ಡಾಕ್ಟರ್ ಇದ್ದಾರೆ. ಹಲೋ ನಂದು ಹಲೋ ನಮಸ್ತೆ ಮೇಡಮ್. ನಮಸ್ತೆ ಹೇಳಿ ಮೇಡಮ್. ನಂದು 2 ವರ್ಷ ಆತ್ರಿ, ಎಡಗಾಲು ಭಯಂಕರ ತ್ರಾಸ ಆಗೈತ್ರಿ, ನಂದು ಮೊಣಕಾಲು ನೋವ್ತೈತ್ರಿ, ಆಮೇಲೆ ಅಂಗಾಲು ಉರಿತೈತ್ರಿ ಯಾವತ್ತ. ಓಕೆ ಅಮ್ಮ. ಹಾ, ಜುಮ್ 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 ಅನ್ನೋದ್ರಿ ಎರಡು ಕಾಲಿಗನು, ಎಲ್ಲಾ ಕಡೆ ಆಸ್ಪತ್ರೆ ತೋರ್ಸೇನ್ರಿ ನಾನು, ನರ ವೀಕ್ ಅದಾವ ಅಂತ ಹೇಳ್ತಾರ್ರಿ ಅವ್ರು. ಓಕೆ ಅಮ್ಮ, ಶುಗರ್ ಬಿ ಪಿ ಏನಾದ್ರು ಇದೆ? ಶುಗರ್ ಇಲ್ರಿ ಮೇಡಮ್, ಬಿ ಪಿ ಸ್ವಲ್ಪ 93.8 ಅಂತ ಹೇಳ್ರಿ. ಓಕೆ, ಅದಕ್ಕೆ ಏನ್ ಮಾಡ್ಬೇಕಂತ್ರಿ? ಇಲ್ಲಿ ಹುಬ್ಳಿ ಒಳಗ ತಮ್ಮ ಆಸ್ಪತ್ರೆ ಎಲ್ಲಿ ಬರ್ತೈತ್ರಿ? ಇದೆ ಅಮ್ಮ. ಸೊ ಖಂಡಿತ ವಿಸಿಟ್ ಕೊಡಿ, ಹುಬ್ಳಿಯಲ್ಲೂ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಇದೆ. ಸೊ ನಿಮ್ದು ಏನಾದರೂ ಹಳೆ ರಿಪೋರ್ಟ್ಸ್ ಏನಾದರೂ ಇದ್ರೆ ಅದನ್ನು ಖಂಡಿತ ತಗೊಂಡು ಹೋಗಿ ಅಮ್ಮ, ವಿಸಿಟ್ ಮಾಡಿ, ಅಲ್ಲಿ ನಮ್ಮ ವೈದ್ಯರು ನಿಮಗೆ ನೋಡ್ತಾರೆ. ಸೊ ಏನಾದರೂ ಏನು ಟ್ರೀಟ್ಮೆಂಟ್ ಬೇಕು ಅಂತ ಕೂಡ ನಿಮಗೆ ತಿಳಿಸಿ ಹೇಳ್ತಾರೆ ಅಂತ ಹೇಳ್ಬೋದಮ್ಮ.
ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ದೂರವಾಣಿ ಸಂಖ್ಯೆ ಬರ್ತಾ ಇದೆ ಮಾ 8823359599 ಈ ನಂಬರ್ಗೆ ಕರೆ ಮಾಡಿ. ಎಲ್ಲಿದೆ ಧಾರವಾಡದಲ್ಲಿ ನಮ್ಮ ಹೋಮಿಯೋಪತಿ ಶಾಖೆ ಮತ್ತು ಯಾವಾಗ ಡಾಕ್ಟರ್ ಅಪಾಯಿಂಟ್ಮೆಂಟ್ ಇರುತ್ತೆ ಅಂತ ಸಂಪೂರ್ಣವಾದ ಮಾಹಿತಿಯನ್ನು ತಾವು ಪಡ್ಕೊಳ್ಬೋದು. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಎಸ್ ಡಾಕ್ಟರ್, ಇನ್ನು ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಅಂತ ಹೇಳ್ತಾರೆ ಸಂಧಿವಾತಕ್ಕೆ, ಈಗ ಆಲ್ರೆಡಿ ಬಂದ್ಬಿಟ್ಟಿದೆ, ಬರೋದಕ್ಕಿಂತ ಮುಂಚೆ ಪ್ರಿವೆನ್ಷನ್ ಮಾಡ್ಕೊಳ್ಳೋದು ಒಂದಷ್ಟು ಮಟ್ಟಿಗೆ ನೀವು ಹೇಳಿದ್ರೆ ಪ್ರೋಟೀನು ಅಥವಾ ಕ್ಯಾಲ್ಶಿಯಂ ಯುಕ್ತ ಆಹಾರ ಸೇವನೆ ಮಾಡಿದ್ರೆ ಬರದೇ ಇರೋ ಹಾಗೆ ನೋಡ್ಕೊಳ್ಬಹುದು ಅಂತ ಬಂದಿದೆ. ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಯಾವ್ಯಾವನ್ನ ಹೊರತುಪಡಿಸಿ ಜೀವನ ನಡೆಸಬಹುದು ಸಂಧಿವಾತ ಇದ್ದವರು ಅನ್ನೋದಾದ್ರೆ ಹೇಗೆ? ಸೊ ನಾರ್ಮಲ್ ಆಗಿ ಎಲ್ಲ ಪೀಪಲ್ಸ್ ಅಲ್ಲೂ ಕೂಡ ಎಫೆಕ್ಟ್ ಆಗೋದಿಲ್ಲ ಫುಡ್ ಅಂತ ಹೇಳ್ಬೋದು. ಬಟ್ ಮೇಜರ್ ಪಾರ್ಟ್ ಏನು ಅಂದ್ರೆ ಖಂಡಿತ ವಾಯು ಪದಾರ್ಥಗಳು ತಿಂದಾಗ ಅವರಲ್ಲಿ ಅರ್ಥರೈಟಿಸ್ ಅನ್ನೋದು ಕಾಣಿಸ್ತಾ ಬರುತ್ತೆ. ಸುಮಾರು ಪೇಷಂಟ್ಸ್ ಅಲ್ಲಿ ನಾವು ಕೇಳ್ತಾ ಇರ್ತೀವಿ, ಸೊ ತುಂಬಾ ವರ್ಷಗಳಾಯಿತು ಜಾಯಿಂಟ್ ಪೇನ್ಸ್ ಬಂದ ಮೇಲೆ ನಾವು ಆಲೂಗಡ್ಡೆ ಬದನೆಕಾಯಿ ತಿನ್ನೋದೇ ಬಿಟ್ಬಿಟ್ಟಿದ್ದೀವಿ ಅಂತ ತುಂಬಾ ಜನ ಹೇಳ್ತಾ ಹೋಗ್ತಾರೆ. ಸೋ ಮೆನಿ ಸಮ್ ಪೇಷಂಟ್ಸ್ ಹೇಳ್ತಾರೆ, ಸೊ ಆಲೂಗಡ್ಡೆ ತಿನ್ನೋದ್ರಿಂದ ನನಗೇನು ಆಗೋದಿಲ್ಲ, ಸೊ ಚೆನ್ನಾಗಿ ಇದ್ದೀನಿ, ಅಷ್ಟೊಂದು ಏನು ಪೇನ್ ಬರೋದಿಲ್ಲ ಅಂತ ಕೂಡ ಹೇಳ್ತಾರೆ. ಸೊ ಸುಮಾರು ಪೇಷಂಟ್ಸ್ ಅಲ್ಲಿ ನಾವು ನೋಡಿದಾಗ ಮೇಜರ್ ಫ್ಯಾಕ್ಟರ್ ನಾವು ಹಿಡಿತಾ ಹೋಗ್ತೀವಿ ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಖಂಡಿತ. ಸೊ ವಾಯು ಪದಾರ್ಥಗಳು ಅರ್ಥರೈಟಿಸ್ ಬಂದಾಗ ಅದನ್ನು ಅವಾಯ್ಡ್ ಮಾಡೋದು ತುಂಬಾ ಒಳ್ಳೆಯದು, ಯಾಕಂತಂದ್ರೆ ಸೊ ಇವಾಗ ಪೇನ್ ಇಲ್ಲ ಅಂತ ಹೇಳ್ಬೋದು. ಸೊ ಮೆನಿ ಸೆನ್ಸಿಟಿವಿಟಿ ಜಾಸ್ತಿ ಆದಾಗ, ಇಮ್ಯುನಿಟಿ ಕಡಿಮೆ ಆದಾಗ, ಸೊ ಅದು ಟ್ರಿಗರಿಂಗ್ ಫ್ಯಾಕ್ಟರ್ ಇನ್ನೂ ಜಾಸ್ತಿ ಮಾಡ್ತಾ ಹೋಗುತ್ತೆ. ಸೊ ಆಲೂಗಡ್ಡೆ ಆಗಿರ್ಬೋದು, ಪೊಟ್ಯಾಟೋಸ್, ಬದನೆಕಾಯಿ ಆಗಿರ್ಬೋದು, ಅವರೆಕಾಳು ಆಗಿರ್ಬೋದು, ಎಕ್ಸೆಸ್ ಪ್ರೋಟೀನ್ ಆಗಿರಬಹುದು, ಸೊ ಇದನ್ನೆಲ್ಲ ತಗೊಳ್ಳೋದ್ರಿಂದ ಕೂಡ ವಾಯು ಪದಾರ್ಥಗಳು ಅಂತ ಹೇಳ್ತಾ ಹೋಗ್ತೀವಿ. ಸುಮಾರು ತರಕಾರಿಗಳು ಅಥವಾ ಸೊಪ್ಪು ಅದರಲ್ಲಿ ಅಷ್ಟೊಂದು ವಾಯು ಅಂತ ಇರೋದಿಲ್ಲ, ಅದಕ್ಕೆ ನಾವು ಸೊಪ್ಪು ಜಾಸ್ತಿ ಬಳಸಿ ಅಂತ ಕೂಡ ಹೇಳ್ತಾ ಹೋಗ್ತೀವಿ. ಸೊ ಈ ಥರ ಫುಡ್ ಅವಾಯ್ಡ್ ಮಾಡ್ಕೊಳ್ಳೋದ್ರಿಂದ, ಈಗ ಎಕ್ಸಾಂಪಲ್ ಆಗಿ ಸ್ಟೋರೇಜ್ ಫುಡ್ ಅಂತ ಹೇಳ್ತೀವಿ. ಸೊ ಸ್ಟೋರೇಜ್ ಫುಡ್ ಅಂದಾಗ ನಾವು ಫ್ರಿಜ್ ಇರೋ ಐಟಮ್ಸ್ಗಳಾಗಿರ್ಬೋದು, ಅಲ್ಲಿ ಏನಾಗಿರುತ್ತೆ ಅಂತಂದರೆ ಸೊ ಸಮ್ ಕೈಂಡ್ ಆಫ್ ಕಾರ್ಬೋಹೈಡ್ರೇಟ್ ಶುಗರ್ ಕಂಟೆಂಟ್ ಇದೆ ಅಂತ ಅಂದ್ಕೊಳ್ಳಿ. ಸೊ ನಾವು ಫ್ರಿಜ್ಜಲ್ಲಿ ಇಟ್ಟಾಗ ಅದು ಎಕ್ಸಸ್ ಆಗಿಬಿಡುತ್ತೆ, ಸೊ ಕಾರ್ಬೋಹೈಡ್ರೇಟ್ಸ್ ಕೂಡ ಜಾಸ್ತಿ ಆಗಿಬಿಡುತ್ತೆ, ಪ್ರೋಟೀನ್ ಗ್ಲೂಟೀನ್ ಅಂಶ ಜಾಸ್ತಿ ಆಗಿರುತ್ತೆ. ಅದನ್ನು ತಗೊಂಡಾಗ ಇಂಟೇಕ್ ತಗೊಂಡಾಗ ಡೈರೆಕ್ಟಾಗಿ ನಮಗೆ ಮೆಟಬಾಲಿಕ್ ಸಿಸ್ಟಮ್ ಡಿಸ್ಟರ್ಬ್ ಆಗುತ್ತೆ. ಸೊ ಈ ಥರ ಮಾಡೋದ್ರಿಂದ ನಮಗೆ ಅರ್ಥರೈಟಿಸ್ಗೆ ಸಂಧಿವಾತ ಕೂಡ ಟ್ರಿಗರಿಂಗ್ ಫ್ಯಾಕ್ಟರ್, ನೋವು ಜಾಸ್ತಿ ಬರುತ್ತೆ ಅಂತ ಕೂಡ ಹೇಳ್ಬೋದು. ಎಸ್ ಡಾಕ್ಟರ್, ಇನ್ನು ಈ ಒಂದು ಮೂಳೆಗಳ ಬಗ್ಗೆ ಮಾತನಾಡಿದ್ರೆ ಅವಾಗಲೇ ಹೇಳಿದ್ರಿ ಮೂಳೆಗಳ ಬಿಡುತ್ತೇನೆ ಹೇಗೆ ಕಾಪಾಡ್ಕೊಳ್ಬೇಕು ಅಂತ. ಸಾಮಾನ್ಯವಾಗಿ ಮೂಳೆ ಸವೆತ ವಯಸ್ಸಾದವರಲ್ಲಿ ಕಂಡು ಬರುತ್ತೆ, ಆದರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲರಲ್ಲೂ ಕಂಡು ಬರ್ತಿದೆ. ಇನ್ನು ಎಷ್ಟೋ ಜನ ಕರೆಗಳು ಕೂಡ ಮಾಡಿದ್ರು, 38 ಇಯರ್ಸು, ನಂಗೆ ಆಲ್ರೆಡಿ ಮೂಳೆ ಸವೆದಿದೆ, ಮಂಡಿ ಸವೆತ ಬಂದಿದೆ ಅಂತ ಹೇಳ್ತಾರೆ. ಅಷ್ಟು ಚಿಕ್ಕ ವಯಸ್ಸಿಗೆ ಮೂಳೆ ಸವೆತ ಕಂಡು ಬರುತ್ತಾ? ಖಂಡಿತ ಇಲ್ಲ. ಸೊ ಏನಂದ್ರೆ ಇದೆಲ್ಲ ಇನ್ಫ್ಲಾಮೇಷನ್ ಇನ್ಫೆಕ್ಷನ್ಸ್ ಅಂತ ಹೇಳ್ತೀವಿ. ಸೊ 28-30 ಏಜ್ ಅಲ್ಲಿ ಬರ್ತಾ ಇದೆ, 35 ಅಲ್ಲಿ ಬರ್ತಾ ಇದೆ. ಯಾಕಂದ್ರೆ ನ್ಯಾಚುರಲ್ ಟೆಂಡೆನ್ಸಿ ನಾವು ಹೇಳಿದಾಗ 45 ಆದ ನಮಗೆ ಮೂಳೆಗಳು ಸವಿಯೋದು. ಸೊ ನಾರ್ಮಲ್ ಆಗಿ ಅರ್ಲಿ ಏಜ್ ಪಿರಿಯಡ್ಗಳಲ್ಲಿ ಖಂಡಿತ ನೋವು ಬರ್ತಾ ಇದೆ, ಆ ಮೂಳೆಗಳು ಸವಿತಾ ಇದೆ ಅಂತ ಹೇಳ್ತಾ ಹೋಗ್ತಾರೆ. ಸೊ ಜಾಯಿಂಟ್ ಪೇನ್ ಬಂದಿದೆ ಅಂದರೆ ಖಂಡಿತ ಎಲ್ಲರಲ್ಲೂ ಮೂಳೆಗಳು ಸವಿತಾ ಇದೆ ಅಂತಲೇ ಇರ್ತಾ ಹೋಗುತ್ತೆ. ಸೊ ಅರ್ಲಿ ಏಜ್ ಪಿರಿಯಡ್ಗಳಲ್ಲಿ ಮೂಳೆಗಳು ಸವಿಯೋದು ಇರೋದಿಲ್ಲ, ಡೆಫಿಷಿಯನ್ಸಿ ಇರುತ್ತೆ. ಡೆಫಿಷಿಯನ್ಸಿ ಇದ್ದಾಗ ಇವಾಗ ನಾವು ಕ್ಯಾಲ್ಶಿಯಂ ಡೆಫಿಷಿಯನ್ಸಿ, ಐರನ್ನು, ವಿಟಮಿನ್ಸು ಇದೆಲ್ಲ ಕಡಿಮೆ ಇದ್ದಾಗಲೂ ಬರ್ತಾ ಹೋಗುತ್ತೆ ಒಂದು. ಆ್ಯಂಡ್ ಇನ್ನೊಂದು ನಾವು ಹೇಳಿದ್ದು ಜಾಬ್ ಆಕ್ಯುಪೇಷನ್, ಸೊ ಅವ್ರ ಉದ್ಯೋಗ ಏನು ಮಾಡ್ತಾರೋ ಅದು ಇಂಪಾರ್ಟೆಂಟು. ಸೊ 25 ಏಜ್ ಇದೆ, 10 ವರ್ಷದಿಂದ 15 ಏಜ್ಯಿಂದನೇ ಅವರು ವರ್ಕ್ ಮಾಡ್ತಾ ಇದ್ದಾರೆ. ಸೊ ಲಾಂಗ್ ಇಯರ್ಸ್, ಸೊ ಅರ್ಲಿ ಏಜ್ ಪಿರಿಯಡ್ಗಳಲ್ಲಿ ಖಂಡಿತ ಅವ್ರಿಗೆ ಬರೋ ಚಾನ್ಸಸ್ ಇರುತ್ತೆ. ಇವಾಗ ಹೋಟೆಲ್ ವರ್ಕ್ ಮಾಡ್ತಾರೆ, ಸೆಕ್ಯೂರಿಟಿ ಗಾರ್ಡ್ಸ್ ಅಂತ ಹೇಳ್ಬೋದು, ಸಮ್ ಸ್ಟೇಟ್ಸ್ ಅಲ್ಲಿ ವೈಸ್ ನಾವು ನೋಡುವಾಗ ಖಂಡಿತ ಚಿಕ್ಕ ವಯಸ್ಸಿಂದಾನೇ ವರ್ಕ್ ಮಾಡೋರು ತುಂಬಾ ಜಾಸ್ತಿ. ಸೊ ಅಂಥವರಲ್ಲಿ ಕೂಡ ಬರೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಇನ್ಫ್ಲಾಮೇಷನ್ ಕಂಡೀಷನ್ ಸ್ಟಾರ್ಟ್ ಆಗ್ತಾ ಬರುತ್ತೆ, ಅರ್ಲಿ ಡಿಜನರೇಟಿವ್ ಕಂಡೀಷನ್ ಸ್ಟಾರ್ಟ್ ಆಗುತ್ತೆ, ಇನ್ಫೆಕ್ಷನ್ ಸ್ಟಾರ್ಟ್ ಆಗುತ್ತೆ, ಇದರಿಂದ ಎಲ್ಲ ನಾವು ಬರುತ್ತೆ ಅಂತ ಅರ್ಲಿ ಏಜ್ ಪಿರಿಯಡ್ಗಳದ್ದು ಅಂತ ಹೇಳ್ಬೋದು. ಎಸ್ ಡಾಕ್ಟರ್, ಸಂಧಿವಾತದ ಬಗ್ಗೆ ಸಾಕಷ್ಟು ಉಪಯುಕ್ತಕಾರಿ ಮಾಹಿತಿಯನ್ನು ತಿಳಿಸ್ಕೊಟ್ರಿ, ಧನ್ಯವಾದ. ಎಸ್ ಡಾಕ್ಟರ್, ಡಾಕ್ಟರ್ ಕಲ್ಪನಾ ಅವರು ನಮ್ಮ ಜೊತೆಗಿದ್ದರು, ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಟ್ಟರು ತಂದಿವಾತದ ಬಗ್ಗೆ. ಯಾವುದೇ ರೀತಿಯಾದಂಥ ಆರೋಗ್ಯದ ಸಮಸ್ಯೆಗಳಾದರೂ ವೀಕ್ಷಕರೇ ನೇರಪ್ರಸಾರ ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ರಿ, ಎಷ್ಟೋ ಜನಕ್ಕೆ ಕರೆಗಳು ಸಿಕ್ಕಿರೋದಿಲ್ಲ, ಅಂಥವರು ನೇರವಾಗಿ ನಮ್ಮ ಹೋಮಿಯೋಪತಿ ಶಾಖೆಗೆ ಕರೆ ಮಾಡ್ಬೋದು. ಎಲ್ಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಹುಡುಕಿದರೂ ಕೂಡ ನಮ್ಮ ಹೋಮಿಯೋಪತಿ ಶಾಖೆದು ದೂರವಾಣಿ ಸಂಖ್ಯೆ ಲಭ್ಯವಾಗುತ್ತೆ. ಕರೆ ಮಾಡಿ ತಮ್ಮೆಲ್ಲ ರೀತಿಯಾದಂಥ ಆರೋಗ್ಯದ ಸಮಸ್ಯೆಗಳಿಗೆ ಶಾಶ್ವತವಾದ ನೈಸರ್ಗಿಕವಾದ ಪರಿಹಾರವನ್ನು ಕಂಡುಕೊಳ್ಬೋದು. ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ, ಮತ್ತೊಂದು ಆರೋಗ್ಯಕರ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿ ಆಗ್ತೀವಿ. ಅಲ್ಲಿ ತನಕ ತಪ್ಪದೆ ನೋಡ್ತಾ ಇರಿ ಆಯುಷ್ ಟಿವಿ. ಇದು ಆರೋಗ್ಯಕರ ಜೀವನ ಶೈಲಿಗಾಗಿ. ನಮಸ್ಕಾರ.